ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರದ ಹಾಗೆ ಒಂದು ವಾರ್ಡ್ ಭೇಟಿ ಕೊಟ್ಟು ಅಲ್ಲಿ ಏನು ಸಮಸ್ಯೆಗಳಿದೆ, ಅಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ ಅನ್ನೋವಂಥದ್ದನ್ನು ತಿಳ್ಕೊಂಡು ಈ ಸಂಬಂಧಪಟ್ಟವರ ಗಮನಕ್ಕೆ ತರುವಂಥದ್ದು ಅಲ್ಲಿನ ಸಮಸ್ಯೆಗಳನ್ನ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇದು 6ನೇ ಎಪಿಸೋಡ್ ಅಂದ್ಕೊಳ್ತೇನೆ ನಾನು. 6ನೇ ವಾರ್ಡ್ಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಈ ವಾರದ ವಾರ್ಡ್ ಹೋಯ್ಕೆ ಬಚಾರ್ ವಾರ್ಡ್, ಅಲ್ಲಿನ ಕಾರ್ಪೊರೇಟರ್ ಕವಿತಾ ಅವರು. ಮುಖ್ಯವಾಗಿ ಕವಿತಾ ಅವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರಬೇಕಾಗಿತ್ತು. ಜನರ ಪ್ರಶ್ನೆಗಳಿಗೆ ಇವತ್ತು ಯಾರು ಅವರ ವಾರ್ಡಿಂದ ಯಾರೆಲ್ಲ ಕಾಲ್ ಮಾಡ್ತಾರೆ ಜನರು ಸಾರ್ವಜನಿಕರು ಅವರ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ಆದರೆ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಲ್ಲ, ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಕೂಡ ಅವರು ನೀಡಿದ್ದಾರೆ. ಅದರ ಬದಲಿಗೆ ಅದೇ ವಾರ್ಡಲ್ಲಿ ಹಿಂದೆ ಕಾರ್ಪೊರೇಟರ್ ಆಗಿದ್ದಂಥವರು ಅದೇ ರೀತಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿರುವಂತಹ ಮುರಳೀಧರ್ ಬೋಳಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಿಬಿಟ್ಟು ಮುಖ್ಯವಾಗಿ ಹೊಯ್ಗೆ ಬಜಾರ್ ವಾರ್ಡ್ನಲ್ಲಿ ಏನು ಪ್ರಮುಖವಾದ ಸಮಸ್ಯೆಗಳಿದೆ ಅದರ ಬಗ್ಗೆ ಕೂಡ ನೀವು ಇಲ್ಲಿ ಚರ್ಚೆ ಮಾಡ್ಬೋದು. ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಒಂದು ಸಂಬಂಧಪಟ್ಟ ಕಾರ್ಪೊರೇಟರ್ ಯಾರು ಕವಿತಾ ಇದ್ದಾರೋ ಆ ಒಂದು ವಾರ್ಡ್ಗೆ ಅವರಿಗೆ ಈ ಒಂದು ಸಮಸ್ಯೆಗಳನ್ನ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಕೂಡ ನಿಮ್ಮ ಸಮಸ್ಯೆಗಳನ್ನ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಚರ್ಚೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಸಾಧ್ಯ ಆದರೆ ನಾವು ಇವತ್ತು ಕವಿತಾ ಅವರನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಂಪರ್ಕ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತೀವಿ ಅನ್ನೋಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿ ಮುರಳೀಧರ್ ಬೋಳಾರ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈ ಹಿಂದೆ ಕೂಡ ನೀವು ಅದೇ ವಾರ್ಡ್ಗೆ ಹೊಯ್ಗೆ ಬಜಾರ್ ವಾರ್ಡ್ಗೆ ಕಾರ್ಪೊರೇಟರ್ ಆಗಿದ್ದವರು. ಮುಖ್ಯವಾಗಿ ಜನರು ನಂಬಿಕೆಯಿಂದ ಕಾರ್ಪೊರೇಟರ್ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಇದು ಮಾಡ್ತಾರೆ. ಕಾರ್ಪೊರೇಟರ್ ನಮಗೆ ವಾರ್ಡ್ಗೆ ಇವರೇ ಬೇಕು ಇಂತಿವರಬೇಕು ಅಂತ ಜನ ಆಯ್ಕೆ ಮಾಡುವಂಥದ್ದು. ಆದರೆ ಅಂಥವರು ಜನರ ಜೊತೆ ಯಾವ ರೀತಿ ಸ್ಪಂದಿಸಬೇಕು, ಸ್ಪಂದನೆ ನೀಡಬೇಕು ಅನ್ನೋಂಥದ್ದು, ಕರೆ ಮಾಡ್ದಾಗಿರ್ಬೋದು ಅಥವಾ ಮೇಡಮ್ ನಮಗೆ ಮೇಡಮ್ ಅಥವಾ ಸರ್ ನಮಗೆ ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದು ಯಾವ ರೀತಿ ಅವರು ಸ್ಪಂದನೆ ಮಾಡಬೇಕು ಅಥವಾ ಜನರ ಜೊತೆ ಸಂಪರ್ಕ ಹೇಗಿರಬೇಕು ಕಾರ್ಪೊರೇಟ್ ಅವರದ್ದು? ಉದಾಹರಣೆಗೆ ನಾವು ಕಾರ್ಪೊರೇಟ್ ಆಗಿರುವಾಗ ನಾನು ಮತ್ತು ನನ್ನ ಶ್ರೀಮಂತಿಯವರು ಒಟ್ಟು 3 ಬಾರಿ ಆಗಿದ್ದೇವೆ, 1993 ತನಕ. ಕಾರಣಾಂತರದ ಆಮೇಲೆ ನಿಲ್ಲಿಕ್ಕಾಗಲಿಲ್ಲ, ಇದಾಯಿತು. ನಾವು ಮೊದಲಿಂದ ಕೂಡ ಹಾಗೆ ಇವತ್ತಿಗೆ ಕೂಡ ಹಾಗೆ ಜನಸಂಪರ್ಕ ಇಟ್ಕೊಳ್ತಾ ಇದ್ದೇವೆ. ಪ್ರತಿಯೊಂದು ಫೋನ್ ಇವತ್ತು ಫೋನ್ ಕಾಲ್ ಬಂದರೆ ಅದನ್ನು ನಾನು ಇಲ್ಲದಿದ್ರು ಮಿಸ್ ಕಾಲ್ ಇದ್ರು ಕೂಡ ಪುನಃ ಅವರಿಗೆ ಕಾಲ್ ಮಾಡ್ತೇವೆ, ಅವರ ಸಮಸ್ಯೆ ಏನೇಳಿ ಕೇಳ್ತೇವೆ. ಕೇಳಿ ಮರುದಿನ ಬೆಳಿಗ್ಗೆ ಅಥವಾ ಮತ್ತೆ ಎಂದೊಳಗೆ ಅವರ ಅಂಗಳದಲ್ಲಿ ಅಥವಾ ಅವರ ಮನೆಗೆ ಸಂಪರ್ಕ ಕೊಟ್ಟು ಅವರ ಸಮಸ್ಯೆ ಏನು ಹೇಳಿ ನಾವು ತಿಳ್ಕೊಳ್ಬೇಕು. ಕಾರ್ಪೊರೇಷನ್ ಅಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು ಹೇಳಿಲ್ಲ, ಇಂಥದ್ದು ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ ನಡೀತದೆ. ಆಮೇಲೆ ಅವರದ್ದು ಸಮಸ್ಯೆ ಏನೆಲ್ಲ ಅದನ್ನು ಮಾಡಿ ಆಮೇಲೆ ಪುನಃ ಅವರಿಗೆ ಕಾಲ್ ಮಾಡ್ತೇವೆ ಅಥವಾ ಅವರನ್ನು ನೇರ ಸಂಪರ್ಕ ಮಾತಾಡ್ತೇವೆ. ಹೋಗಿ ಸಮಸ್ಯೆ ಎಂತ ಆಗಿದೆ, ಸಣ್ಣ ಸಮಸ್ಯೆ ಎಲ್ಲ ಇದ್ರೆ ಬೇಗ ಮಾಡಿಕೊಳ್ತೇವೆ, ದೊಡ್ಡದು ಇದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ಅದು ಕೌನ್ಸಿಲಿಂದ ಇದಾಗಬೇಕು, ಪಾಸ್ ಆಗಬೇಕು, ಇದೆಲ್ಲ ಇರ್ತದೆ. ಆ ಪ್ರೊಸೀಜರ್ ಪ್ರಕಾರ ಹೋಗ್ತೇವೆ. ಆದರೂ ಅವರ ಇದಕ್ಕೆ ತಕ್ಕ ನಾವು ಸ್ಪಂದಿಸ್ತೇವೆ ಬಹಳ ಇದಾಗಿ. ಇದು ಒಬ್ಬ ಕಾರ್ಪೊರೇಟರ್ ಮಾಡ್ಕೊಂಡು ಬಂದ್ರೆ ಮಾತ್ರ, ಮತ್ತೆ ಅವನಿಗೆ ಆ ಏರಿದ ಪ್ರತಿಯೊಂದು ಮನೆ ಪ್ರತಿಯೊಂದು ವ್ಯಕ್ತಿ ಹೆಚ್ಚಿನವರು ಪರಿಚಯ ಇರಬೇಕು. ಈಗ ಹೊಸ ಫ್ಲಾಟ್ ಸಂಸ್ಕೃತಿ ಬಂದ್ಮೇಲೆ ಕೆಲವು ಗೊತ್ತಾಗುದಿಲ್ಲ, ಆದರೂ ನಮ್ಮಂತ ಏರಿಯಾದಲ್ಲಿ ಲೇಬರ್ ಏರಿಯವ್ರದ್ದು ಲೇಬರ್ ಏರಿಯವ್ರದ್ದು ಮೊದಲು ಇದ್ದದ್ದು 23 ಕಾರ್ಖಾನೆ, 13 ಕಾರ್ಖಾನೆ ಅಂಚಿನ ಕಾರ್ಖಾನೆ ಇದ್ದಂತೆ ಏರಿ, ಈಗ 3 ಮಾತ್ರ ರನ್ ಆಗ್ತಿದೆ ಇಲ್ಲಿ ಕೂಡ. ಹಾಗೂ ಮೀನುಗಾರಿಕಾ ಕಾರ್ಮಿಕರು ಇವರೆಲ್ಲ ಇರುವವರು, ಆದರೂ ಇವರನ್ನು ನೇರ ಸಂಪರ್ಕ ಮಾಡ್ಲಿಕ್ಕೆ ಏನು ಕಷ್ಟ ಆಗುದಿಲ್ಲ. ಮತ್ತೆ ವಾರ್ಡ್ ಕೂಡ ಅಂಥದ್ದೇನು ದೊಡ್ಡದೇನು ವಾರ್ಡ್ ಏನ ಎಣಿಸುದಿಲ್ಲ, ಮಾಡಿದ್ರೆ ಜನರ ಪ್ರೀತಿಗೆ ಯಾವಾಗಲೂ ಗಳಿಸಿಕೊಳ್ಬಹುದು, ವಿಶ್ವಾಸ ಇರುತ್ತೆ, ಜನರ ವಿಶ್ವಾಸ ನಂಬಿಕೆಯನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ. ಮುಖ್ಯವಾಗಿ ಈಗ ಒಂದೊಂದು ಟರ್ಮ್ಗೆ ಒಬ್ಬೊಬ್ರು ಕಾರ್ಪೊರೇಟರ್ ಆಗಿ ಬದಲಾಗ್ತಾನೆ ಇರ್ತಾರೆ. ಒಂದು ಅವಧಿಯಲ್ಲಿ ಇರುವಂತ ಕೆಲಸಗಳು ಮತ್ತೊಬ್ರು ಕಾರ್ಪೊರೇಟರ್ ಆಗಿ ಬಂದಾಗ ಆ ಕೆಲಸಗಳು ಆಗಿರೋ ಕೆಲಸಗಳು ಇನ್ನೇನು ಆಗಿರುತ್ತೆ ಅಥವಾ ಅಲ್ಲಿ ವ್ಯವಸ್ಥೆಗಳೆಲ್ಲ ಹಾಳಾಗಿ ಹೋಗಿರುತ್ತೆ. ಇದಕ್ಕೆ ಏನ್ ಕಾರಣ ಸರ್? ಹಿಂದೆ ಮಾಡಿಕೊಂಡು ಬಂದಿರುವಂತಹ ಒಳ್ಳೆ ಕೆಲಸನ ನೆಕ್ಸ್ಟ್ ಕಾರ್ಪೊರೇಟರ್ ನೆಕ್ಸ್ಟ್ ಟರ್ಮಲ್ಲಿ ಇರುವಂತವ್ರು ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ವಾ? ಇವಾಗ ನಾವು ಕಾರ್ಪೊರೇಟರ್ ಆಗಿ ನಾವು ಕಂಟಿನ್ಯೂಸ್ 15 ಆದ್ರಿಂದ ಅದನ್ನೇ ಮುಂದುವರ್ಸ ಹೋಗ್ಲಿಕ್ಕೆ ಸಹಕಾರ ಆಯ್ತು, ಅದು ತೊಂದರೆ ಆಗ್ಲಿ. ಇವಾಗ ಏನು ಅಂತ ಹೊಸಬ್ರು ಬರ್ತಾರೆ, ಅವರು ಅವರ ಐಡಿಯಾ ಪ್ರಕಾರ ಮಾಡ್ತಾರೆ, ಅಥವಾ ಹೊಳತು ನಮ್ಗೆ ಅದು ಬೇಡ, ಬೇರೆ ನಾವು ಬೇರೆ ಪಕ್ಷ ಅವರು ಬೇರೆ ಪಕ್ಷ ಹಾಗೂ ಇರ್ಬೋದು, ಅದು ನಾವು ಯಾಕೆ ಹೊಸದ. ಆಮೇಲೆ ಇನ್ನೊಂದು ಏನು ಗೊತ್ತ, ಇಲ್ಲಿ ಬರುವ ಇಂಜಿನಿಯರ್ಗಳೆಲ್ಲ
ಅವರಿಗೆ ನಿಜವಾಗಿ ಕಾರ್ಪೊರೇಟರ್ಗಳಿಗೆ ಯಾವುದು ಕೆಲಸ ಮಾತ್ರ ತೋರಿಸೋದು, ಅದನ್ನು ಕೆಲಸ ಮಾಡಿ ಇದನ್ನು ಮಾಡಿ ಎಲ್ಲ ಅರ್ಥ ಹೊರತು ಅದರ ಟೆಕ್ನಿಕಲ್ ಇದು ತಾಂತ್ರಿಕತೆ ಇದೆಲ್ಲ ಇವರಿಗೆ ಗೊತ್ತಿರುವುದಿಲ್ಲ ಕಾರ್ಪೊರೇಟರ್ ಹೆಚ್ಚಿನವರಿಗೆ. ಅದನ್ನು ಇಂಜಿನಿಯರ್ಗಳು ಮಾಡಬೇಕು. ಈ ಇಂಜಿನಿಯರ್ಗಳು ಕೂಡ ಏನಾಗ್ತದೆ ಗೊತ್ತಂದ್ರೆ ಇಲ್ಲಿ ಕಾರ್ಪೊರೇಷನ್ ಒಳಗೆ ಕೆಲಸ ಎಲ್ಲ ಚೇಂಜ್ ಮಾಡ್ತಾರೆ, ಇವನು 6 ತಿಂಗಳ ಬಂದು ಕೂಡ ಇನ್ನೊಬ್ಬ ಬರ್ತಾನೆ. ಈ ಇದರಿಂದಾಗಿ ಕೂಡ ಕೆಲಸ ಇರು. ಉದಾಹರಣೆಗೆ ಈಗ ಡ್ರೈನೇಜ್, ಇವತ್ತು ನಮ್ಮ ಹೊಯ್ಗೆ ಭದ್ರ ವಾರ್ಡ್ನಲ್ಲಿ ಡ್ರೈನೇಜ್ ಕಂಪ್ಲೀಟ್ ಫೇಲ್ ಆಗಿದೆ. ಇವತ್ತು ಬರೋ ಇಂಜಿನಿಯರ್ 6 ತಿಂಗಳು ಬರ್ತಾನೆ, ಅವನು ಹೋಗ್ತಾನೆ ಟ್ರಾನ್ಸ್ಫರ್, ನನಗೆ ಗೊತ್ತಿಲ್ಲ. ಅವನು ಏನು ಮಾಡ್ತಾನೆ ಅಂದರೆ ಇನ್ನೊಬ್ಬರಿಗೆ ತಲೆಗೆ ಹಾಕಿ ಮುಂದೆ ಹೋಗ್ತಾನೆ. ಇವತ್ತು ನೀವು ಬಂದು ಹೊಯ್ಗೆ ಭದ್ರ ವಾರ್ಡಲ್ಲಿ ಬಂದು ನೋಡಿದರೆ ಎಲ್ಲ ಚರಂಡಿ ಓಪನ್ ಚರಂಡಿಯಲ್ಲಿ ಡ್ರೈನೇಜ್ ಬರ್ತಾ ಇದೆ. ಇದು ನಾವು ADBಯಲ್ಲಿ ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆ ಆಗಿದೆ. ಹೊಸ ಪಂಪ್ ಸೆಟ್ಟು, ಹೊಸ ಪಂಪು, ಹೊಸ ಇದು ಸ್ಥಾವರ ಇದೆಲ್ಲ ಮಾಡಿದ್ದೇವೆ. ಪ್ಲಸ್ ಇದು ಜನರೇಟರ್ ಕೂಡ ಅದಕ್ಕೆ ವ್ಯವಸ್ಥೆ ಉಂಟು. ಆದರೂ ಇವತ್ತು ಅದು ರನ್ ಆಗೋದಿಲ್ಲ. ಇಂಥದ್ದೆಲ್ಲ ಪರಿಸ್ಥಿತಿ ಇದೆ. ಆದ್ದರಿಂದ ನಾವು ಹೌದು ಕೆಲವು ಇರುವುದಿಲ್ಲ. ಉದಾಹರಣೆಗೆ ಸ್ವಚ್ಛತೆಗೆ ನಾವು ಹೆಚ್ಚಿಗೆ ನಾನು ಕೊಡ್ತಾ ಇದ್ದೆ. ಇವತ್ತಿಗೆ ಕೂಡ ನಾವಿರೋ ಒಂದೇ ಒಂದು ಚರಂಡಿ, ಮಣ್ಣಿಲ್ಲದ ಚರಂಡಿ ಇಲ್ಲ ಆಯ್ತು ಆ ಟೈಮಿಗೆ. ಅಷ್ಟು ಕ್ಲೀನ್ ಮಾಡಿ ಸುರಿಗೆ ಸ್ವಲ್ಪ ಕಷ್ಟ ಆಗಿತ್ತು, ಇಲ್ಲ. ಆಮೇಲೆ ಇದು ಮಾಡ್ತಿದ್ವಿ. ಇವತ್ತು ನಾವು ನೋಡಿ ಕೆಲವು ರೋಡ್ ನಲ್ಲಿ ನೋಡಿದ್ರೆ ಹಲೋ ನಮಸ್ಕಾರ. ನಮಸ್ಕಾರ. ಹೇಳಿ ಮೇಡಮ್, ಯಾರು ಮಾತಾಡ್ತಿದ್ದೀರಿ? ನಾವು ಮುಳಿತ್ಲಿಂದ. ಹೇಳಿ ನಿಮ್ಮ ಹೆಸರು? ನನ್ನದು ಸುಜಾತಾ. ಓಕೆ ಮೇಡಮ್, ಇವತ್ತು ಏನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಹೋಗಿ ಬಜಾರ್ ವಾರ್ಡ್ ಮನೆ ಹತ್ರ ಒಂದು ರೋಡಿನ ಸಮಸ್ಯೆ ಇದೆ. ಯಾವ ಏರಿಯಾ ಬರ್ತದೆ ಮೇಡಮ್? ಅದು ಹೊಯ್ಗೆ ಬಜಾರ್. ಹೊಯ್ಗೆ ಬಜಾರ್? ಓಕೆ. ಎಲ್ಲಿ ಅದು ಹೊಯ್ಗೆ ಬಜಾರ್ ಅಲ್ಲಿ? ಇದು ಮುಳಿತ್ಲಲ್ಲಿ, ಮುಳಿತ್ಲ. ಹಾ ಓಕೆ. ಹಾ ಅಲ್ಲಿ ನಮ್ಗೆ ರೋಡಿನ 3 ಫೀಟ್ ರೋಡಿನ ವ್ಯವಸ್ಥೆ ಇತ್ತು ಮೊದಲು ಅಲ್ಲಿ. ಅದನ್ನೀಗ ಮಾಸತಿ ಬಿಲ್ಡರ್ನವರು ಅದನ್ನು ಅವರ ಅಕ್ರಮಕ್ಕೆ ತಕೊಂಡು ನಮ್ಗೀಗ ಅಲ್ಲಿ 3 ಫೀಟ್ ರೋಡ್ ಅನ್ನು ಬಿಟ್ಟು ಕೊಡ್ಲಿಕ್ಕೆ ನಾವು ತುಂಬಾ ಹೋರಾಟ ಮಾಡ್ತಿದ್ದೇವೆ. ಇಷ್ಟವರೆಗೆ ನಮಗೆ ಯಾವುದೇ ಅದ್ರ ಇದು ಸಿಗ್ಲಿಲ್ಲ. ಮಾಹಿತಿ ಕಾರ್ಪೊರೇಷನ್ಗೆ ಎಲ್ಲ ಬರೆದು ಕೊಟ್ಟಿದ್ದೇವೆ. ಸೊ ಅವರು ನಿಮ್ಮ ಕಾರ್ಪೊರೇಟರ್ ಯಾರಿದ್ದಾರೆ, ಅವ್ರನ್ನ ನೀವು ಭೇಟಿ ಆಗಿದ್ದೀರಾ, ಮಾತಾಡಿದ್ದೀರಾ? ಹೌದು. ಸೊ ಯಾವ ರೀತಿ ಅವರು ನಿಮಗೆ ಸ್ಪಂದನೆ ಕೊಟ್ರು, ಯಾವ ರೀತಿ ಪ್ರತಿಕ್ರಿಯೆ ಕೊಟ್ರು, ಏನ್ ಹೇಳಿದ್ದಾರೆ ನಿಮ್ಮ ಸಮಸ್ಯೆಗೆ? ಅವರು ಮುರಳಿ ಸರ್ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಎಲ್ಲ ರೀತಿಯ ಅವರು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಯನ್ನು ನಾವು ಮೇಯರಿಗೆ, ಕಮಿಷನರಿಗೆ ಎಲ್ಲ ತಿಳಿಸಿ ಆಗಿದೆ. ಆದ್ರೆ ಅವರೀಗ ಹೇಳ್ತಿದ್ದಾರೆ ಮೊದಲಿಂದ ಇದ್ದ ರೋಡು ಅದನ್ನು 18 ವರ್ಷದಿಂದ ಬಳಸಿದ ಮೇಲೆ ಅದು ಕಾರ್ಪೊರೇಷನ್ಗೆ ಅಂತ ಉಂಟು, ಅದ್ರದ್ದು ಇವರು ಬಿಲ್ಡರ್ನವರು ಇದನ್ನು ನಮ್ಗೆ ಬಿಟ್ಟು ಕೊಡ್ಬೇಕು ಅಂತ. ಓಕೆ ಸರ್, ಏನ್ ಹೇಳ್ತೀರಿ ಇವರ ಸಮಸ್ಯೆಗೆ? ನಿಮಗೆ ಕವಿತಾ ಅವರು, ರಂಜನಿ ಅವರು ಮಾತಾಡೋದು ಆಗಿರ್ಬೇಕು. ಎಸ್. ಹಾ, ಅದು ಮುಳಿತ್ಲಲ್ಲಿ ಮಹಾಸತಿ ಬಿಲ್ಡರ್ ಹೇಳಿ ಒಬ್ರು ಸಂಕೀರ್ಣ ವಸತಿ ಸಂಕೀರ್ಣ ಮಾಡಿದ್ರು. ಅದರ ಪಕ್ಕದಲ್ಲಿ 3 ಫೀಟ್ ಮಾಮೂಲಿ ಅಂದ್ರೆ ಅದು ಪ್ರೈವೇಟ್ ಜಾಗ ರೋಡ್ ಇತ್ತು. ಇವರು ಏನ್ ಮಾಡಿದ್ರು ಅಂದ್ರೆ ಅದನ್ನು ಕಟ್ಟುವಾಗ ಆಗ ನಮ್ಮ ಅವಧಿ 2013 ನಮ್ಮ ಅವಧಿ ಮುಗ್ದಿತ್ತು. ಆಮೇಲೆ ಇವರು ಹೊಸಬ್ರು ಒಂದು ಅದಕ್ಕಿಂತ ಮೊದಲು ಈ ಕಾಂಟ್ರಾಕ್ಟರ್ ಇವರು ಬಿಲ್ಡರ್ ಮತ್ತೆ ಅಲ್ಲೊಬ್ಬ ಕಾಂಟ್ರಾಕ್ಟ್ ಇದೆ ಚಂದ್ರ ಆಸೆ, ಅವರು ಇವರದ್ನೆಲ್ಲ ಅವನು ಕೂಡ ನಮ್ಮ ಊರ್ನವನೇ, ಅವನು ಇವರನ್ನೆಲ್ಲ ಸೇರಿಸಿಕೊಂಡು ಬಂದು ನಿಮ್ಗೆ ನಾನು ಬೇರೆ ಸಪರೇಟ್ ಇದು ಮಾಡಿ ಕೊಡ್ತೇನೆ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾ ಕೊಡ್ತೇಳಿ ಮಾಡಿದ್ರು. ಮಾಡಿ ಅಷ್ಟು ದಿನ ನಮ್ಗೆಲ್ಲ ಪರಿಚಯ ಇದ್ದ ಮನೆಯಲ್ಲೆಲ್ಲ ಅವ್ರ ಹತ್ರ ಎಲ್ಲ ಕೇಳಿದ್ದೇನೆ. ಇವರ ಹೆಸರಿಗೆ ರಂಜನಿ ಆಗಿರ್ಬೇಕು ಮಾತಾಡಿದ್ದು. ಕೇಳುವಾಗ ಆಯ್ತು ಅವ್ರು ಮಾಡಿ ಕೊಡ್ತಾರೆ ನನ್ನ ಮಾತ್ರ ಹೇಳಿದ್ರು. ನಾನು ಮತ್ತೆ ಇನ್ನು ಅಷ್ಟು ಮಾಡುವಾಗ ನಾನು ಅದರೊಳಗೆ ಎಂಟ್ರಿ ಅದ್ರದ್ದು ಕಾಸ್ತ ಬೇರೆ ಬರ್ತದೆ ಅವನು ಜೊತೆ ಬಿಟ್ಟೆ. ಅದ್ರ ಮುಂದೆ ಇವರ ಮನೆ ಮೇಲಿಂದ ನಾನೊಂದು ಕಾಂಕ್ರೀಟ್ ಮಾಡಿದೆ ಆ 3 ಫೀಟ್ ರೋಡಿಗೆ. ಆಗ ಇದಿತ್ತು ನನಗೂ, ನಾನು ಕೂಡ ಆರು ಇದ್ರ ಹೋಗಿದ್ದೆ. ಅಲ್ಲಿ ಒಂದು ಕಾರ್ಪೊರೇಷನ್ದು ಟಾಯ್ಲೆಟ್ ಕೂಡ ಇತ್ತು. ಅದು ಮೊದಲೆಲ್ಲ ಖಾಸಗಿ ಸರ್, ನಿಮ್ಮ ಟೈಮಲ್ಲಿ ಇವೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಸಹಕಾರ ಮಾಡಿದ್ರೆ ಅಂತ ಹೇಳ್ತಿದ್ರೆ ಅದು ನಿಮ್ಮ ಕೈಯಿಂದ ಸಾಧ್ಯ ಆಗ್ಲಿಲ್ಲ ಅಂತ. ಈಗ ಕಾರ್ಪೊರೇಟ್ ಕವಿತಾ ಅವರಿದ್ದಾರೆ, ಅವ್ರು ಏನ್ ಮಾಡ್ಕೊಡೋದಕ್ಕೆ? ಕವಿತಾ ಅವರ ಗಮನಕ್ಕೂ ತಂದಿದ್ದೇನೆ ನಾನು. ಕವಿತಾ ಅವರ ಜೊತೆಯಲ್ಲೂ ಕಮಿಷನರ್ ಅನ್ನು ಭೇಟಿಯಾಗಿದ್ದೇನೆ, ಮೇಯರ್ ಅನ್ನು ಭೇಟಿಯಾಗಿದ್ದೇನೆ, ಟೌನ್ ಪ್ಲಾನಿಂಗ್ ಇವರನ್ನು ಆಗಿದ್ದೇನೆ. ಅವರು ಈಗ ಅವ್ರು ಏನು ಹೇಳ್ತಾರೆ ಅಂದ್ರೆ ಆ ಸ್ಥಳ ಎಲ್ಲ ಅವರ ಹೆಸರಿಗೆ ಇದಾಗಿದೆ ಹೇಳಿ, ಎಂಥದ್ದು ಕನ್ವರ್ಷನ್ ಆಗಿದೆ ಹೇಳಿ. ಆದ್ರಿಂದ ಅದು ನಾವು ಬಿಲ್ಡರ್ ಹೇಳ್ತಾನೆ ಅದು ನನ್ನ ಜಾಗ ಹೇಳಿ. ಪರಿಹಾರ ಇಲ್ಲೇ ಇಲ್ಲ ಕಾರ್ಪೊರೇಷನ್, ಯಾಕಂದ್ರೆ ಇನ್ನು ಕೂಡ ಅವನಿಗೆ ಕಂಪ್ಲೀಷನ್ ಕೊಡ್ಲಿಲ್ಲ ಬಿಲ್ಡರ್ಗೆ. ಬಿಲ್ಡರ್ ಇವತ್ತಿಗೆ ಕೂಡ ಅಲ್ಲಿ ಇಂಟರ್ಲಾಕ್ 3 ಫೀಟ್ ಬಿಟ್ಟೆ ಹಾಕಿದ್ದಾನೆ. ಆಮೇಲೆ ಅದಕ್ಕೆ ಫೆನ್ಸ್ ಬೇಲಿ ಹಾಕಿದ್ದ, ಬೇಲಿ ಕೂಡ 3 ಫೀಟ್ ಬಿಟ್ಟೆ ಹಾಕಿದ್ದ. ಈಗ ಕೊನೆಗಳಿಗೆಲೇ ಅವನು ಬೇರೆ ಮಾತಾಡ್ತಾನೆ, ಯಾಕಂದ್ರೆ ನಾನು ಇದನ್ನು ಅಲ್ಲಿ ಅಲ್ಲ ಪೊಲೀಸ್ ಸ್ಟೇಷನ್ ರಾತ್ರಿ 10:30 ತನಕ ಅವನ ಹತ್ರ ಮಾತಾಡ್ತಾ ಇದ್ದೆ.
ಬೇರೆ ಬಿಲ್ಡರ್ಗಳೆಲ್ಲ ಅರ್ಧ ಗಂಟೆಗಿಂತ ಜಾಸ್ತಿ ವೋಲ್ಟೇಜ್ನಲ್ಲಿ ನಿಲ್ಲೋದಿಲ್ಲ, ಇದನ್ನು ಸರಿ ಮಾಡಬೇಕು. ಅಲ್ಲಿ ಕೂಡ ಅವನು ಅವಂದೇ ಹೇಳ್ತಾನೆ, ನಾನು ದುಡ್ಡು ಕೊಟ್ಟಿದ್ದೇನೆ ಹಾಗೆ ಬಿಟ್ಟಿದೆ, ಅವರಿಗೆ ಆಚೆಂದ ಜಾಗ ಇದೆ, ಇವರಿಗೆ ಈಚೆ ಇದೆ, ಮೇಲ್ನವರಿಗೆ ನಾನು ಮಾಡಿ ಕೊಡ್ತೇನೆ. ಈಗ ರಸ್ತೆ ಆಗ್ಬೇಕಂತ ಹೇಳಿದ್ರೆ ಇಲ್ಲಿ ಮನೆಗಳು ಇರುವವರು ಕೂಡ ಜಾಗ ಬಿಟ್ಟು ಕೊಡ್ಬೇಕು ಅಥವಾ ಏನಾದ್ರೂ ಅಂಗಡಿ? ಅಲ್ಲ, ಈಗ ಅದು 3 ಫೀಟ್ ಮೊದಲೇ ಇತ್ತು, ಮೊದಲೇ ಇಲ್ಲಿ ಈಗಲೂ ಕೂಡ ಅದು ರೆಕಾರ್ಡ್ ನಲ್ಲಿ 1.5 ಫೀಟ್ ಮೊದಲು ಆ ಕಂಪನಿ ಅವರಿಗೆ ಇದಕ್ಕೆ ಟಾಯ್ಲೆಟ್ ಗೆ ಹೋಗುದು. ಇದು ಇವ್ರು ಏನ್ ಮಾಡಿದ್ರು, ಆ ಟಾಯ್ಲೆಟ್ ತೆಗೆಯುವ ಅವನು ಇವರನ್ನು ಸ್ವಲ್ಪ ಮೋಸ ಮಾಡಿದ. ಬಿಲ್ಡರ್ ಸುರುಗಿ ಬಿಲ್ಡರ್ ಬರಲಿಲ್ಲ ಪಿಕ್ಚರ್ ಗೆ, ಕೊನೆಗಳಿಗೆ ಕಂಪ್ಲೇಷನ್ ಗೆ ಬರುವಾಗ ಬಂದ. ಅಷ್ಟೊತ್ತಿಗೆ ಇವರಿಗೆ ಕೂಡ ಯಾರು ಬಿಲ್ಡರ್ ಹೇಳಿ ಗೊತ್ತಿರೋದು, ಕೊತ್ತವಾಳೆ ಹೇಳಿ ಬಿಲ್ಡರ್ ಯಾರು ಹೇಳಿ ಗೊತ್ತಿಲ್ಲ. ಇಂಥದ್ದೆಲ್ಲ ಸಮಸ್ಯೆ. ಆದರೂ ಕೊನೆಯ ಗಳಿಗೆಯಲ್ಲಿ ಈಗ ಅವರು ಟೌನ್ ಪ್ಲಾನಿಂಗ್ ಹೇಳ್ತಾರೆ, ನೀವು ಎಸಿ ಕೋರ್ಟ್ ಅಲ್ಲಿ. ಕವಿತಾ ಅವರು ಇವಾಗ ಇದಕ್ಕೆ ಏನಾದರೂ ಪರಿಹಾರ, ಸ್ವಲ್ಪ ಕಾಂಪನ್ಸೇಷನ್ ಇರ್ಬೋದು ಅಥವಾ ಬೇರೆ ಏನಾದರೂ ಈ ಸಮಸ್ಯೆಗೆ ಬೇರೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ, ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಕಾರ್ಪೊರೇಟ್? ಅಲ್ಲ, ಅವರು ಕೂಡ ಮೇಯರ್ ಹತ್ರ ಅದನ್ನು ಮಾತಾಡಲಿಕ್ಕೆ ಬಂದಿದ್ದಾರೆ. ಆದ್ರೆ ಈಗ ಅದನ್ನು ಅವರೇ ಮಾಡಬೇಕು, ಯಾರು ಸಿಟ್ಟಿಂಗ್ ಕಾರ್ಪೊರೇಟ್. ನಮ್ಮಿಂದ ಅಷ್ಟು ಪ್ರಯತ್ನ ಮಾಡಿದೆ ನಾವು, ಇನ್ನು ಅದಕ್ಕೆ ಬೇಕಾಗ ಇದೆಲ್ಲ ನಾನು ಹೋಗಿದ್ದೇನೆ ಇಲ್ಲಿವರೆಗೆ, ನಾನು ಕರೆಕ್ಟ್ ಆಗಿ ಹೇಳಿದ್ದೇನೆ ಅವರಿಗೆ, ಬಿಲ್ಡಿಂಗ್ ಮಾರುವವರು ಕೊಡು ಇದೆಲ್ಲ ಹೇಗೆ ಹೇಗೆ ಇದ್ದದ್ದು ಅವ್ರ ಕೇಳಿ ನೀವು ಅರ್ಧ ಮಾಡಿ ಹಾಕಿ ಬಿಟ್ಟರೆ ಹೇಳಿ. ನಾನು ಅರ್ಧ ಮಾಡಿ ಬಿಟ್ಟದಲ್ಲ, ಅರ್ಧ ಮಾಡಿ ಮುಂದೆ ಬರೋ ಅವರ ಅವನು ಕಾಂಟ್ರಾಕ್ಟ್ ಹೇಳಿದ ಇದನ್ನೆಲ್ಲ ನಾವು ಮಾಡ್ತೇವೆ, ನೀವು ತೊಂದರೆ ಇಲ್ಲ ಹೇಳಿ. ಅಷ್ಟೇ ವಿಷಯ. ನಿಜವಾಗಿ ಈಗ ಅವರಿಗೆ ತೊಂದರೆ ಆಗ್ತಾ ಉಂಟು, ಬಿಲ್ಡರ್ ವಾದ ಮಾಡೋದು ಬೇಡದೆ ಅವ್ರಿಗೆ ಆ ಕಡೆಯಿಂದ ದಾರಿ ಉಂಟು, ಅದನ್ನು ತೆಗಿಬಹುದು. ಈಗ ಆ ಕಡೆಯಿಂದ ಅದು ಇಡೀ ಮನೆ ಬಿಲ್ಡಿಂಗ್ ಉಂಟು ಅಲ್ಲಿ, ಹೊರತು ಇವರು ಹಳೆ ಮನೆ ಉಂಟು, ಹೊರತು ದಾರಿ ಇಲ್ಲ. ಓಕೆ ಸರ್, ಓಕೆ ಮೇಡಮ್, ಬೇರೆ ಏನಾದ್ರು ಕೇಳಬೇಕಿತ್ತಾ? ಇಲ್ಲ, ಬೇರೆ ಏನಿಲ್ಲ. ನಮ್ಗೆ ಅದೊಂದು ರೋಡ್ ಸಿಕ್ಕಿದ್ರೆ ಸಾಕು, ನಾಲ್ಕೈದು ಮನೆಗೆ ಹೆಲ್ಪ್ ಆಗ್ತದೆ ಅದ್ರಿಂದ. ಓಕೆ, ಈಗಾಗ್ಲೇ ನೀವೇನಂತ ಹೇಳಿದ್ರೆ ರೋಡ್ ತೆಗೆಯುವಾಗಿಲ್ಲ, ನಮ್ಮ ಮೇನ್ ರೋಡ್ ಅಲ್ಲಿ ಫುಲ್ ಮನೆ ಇದೆ. ರೋಡ್ ತೆಗೆಯುವುದಾದ್ರೆ ಫುಲ್ ಮನೆಯಲ್ಲೇ ತೆಗಿಬೇಕಾಗ್ತದೆ ನಮ್ಗೆ. ಓಕೆ, ಈಗಾಗ್ಲೇ ನೀವು ಕವಿತಾ ಅವ್ರ ಜೊತೆ ಮಾತಾಡಿದ್ರಿ ಅಂತ ಕೂಡ ಹೇಳಿದ್ರು ಸರ್. ಇನ್ನು ಮುಂದೆ ಕವಿತಾ ಅವ್ರು ಏನ್ ಕ್ರಮ ತಗೊಳ್ತಾರೆ ನೋಡ್ಬೇಕು. ಗೊತ್ತಾಗ್ತದೆ ನೋಡುವಾಗ, ಮೊದಲಿಂದ ಇದ್ದ ರೋಡ್ ಅಂತ. ಓಕೆ, ಖಂಡಿತ ಮೇಡಮ್ ಅವರ ಗಮನಕ್ಕೆ ಬಂದಿರುತ್ತೆ ಖಂಡಿತ. ಈ ಕಾರ್ಯಕ್ರಮ ಅವ್ರು ಕೂಡ ನೋಡ್ತಾ ಇರ್ತಾರೆ, ಅವ್ರ ಮುಂದೇನು ಕ್ರಮ ತಗೊಳ್ತಾರೆ ಅಂತ ಹೇಳಿ ಕಾದ್ ನೋಡೋಣ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್, ನಿಮ್ಮ ವಾರ್ಡಿಗೆ ಭೇಟಿ ಕೊಟ್ಟಿದ್ವಿ, ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ಶೂಟ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೇವೆ. ವೀಕ್ಷಕರೇ, ಈ ಒಂದು ಹೊಯ್ಗೆ ಬಜಾರ್ ವಾರ್ಡ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ನೋಡ್ಕೊಂಬನ್ನಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಂದನ ದುರ್ಬೀನು, ನಾನು ಶುಭಾಶಯ. ಎಸ್, ಪ್ರತಿ ವಾರದ ಹಾಗೆ ಈ ವಾರ ಕೂಡ ನಾವೊಂದು ವಾರ್ಡ್ ಭೇಟಿಗೆ ಬಂದಿದ್ದೇವೆ. ಆ ವಾರ್ಡ್ನಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ, ಅಲ್ಲಿ ಏನೆಲ್ಲ ಕೆಲಸಗಳಾಗಿದೆ, ಇದರ ಬಗ್ಗೆ ರಿಯಾಲಿಟಿ ಚೆಕ್ ಆಗಿ ನಾವು ಈ ವಾರ ಕೂಡ ಒಂದು ವಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀವಿ. ಈ ವಾರ ನಾವು ಬಂದಿರುವಂಥದ್ದು ಹೊಯ್ಗೆ ಬಜಾರ್, ಇಲ್ಲಿನ ಕಾರ್ಪೊರೇಟರ್ ಕವಿತಾ ಅವರು. ಕವಿತಾ ಅವರ ವಾರ್ಡಲ್ಲಿ ಮುಖ್ಯವಾಗಿ ಒಂದೆರಡು ಪ್ಲೇಸನ್ನು ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಅಷ್ಟೇ ಅಲ್ಲ, ಅವರೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡುವಂಥ ಪ್ರಯತ್ನ ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡ್ತಿದ್ದೀವಿ. ಬನ್ನಿ, ಇಲ್ಲಿನ ಸ್ಥಳೀಯರು ಕವಿತಾ ಅವರ ಕೆಲಸ ಅಥವಾ ಕಾಮಗಾರಿಗಳು, ಅವರೇನು ಕೆಲಸ ಮಾಡ್ತಿದ್ದಾರೆ ಅಥವಾ ಇಲ್ಲಿ ಏನೇನು ಸಮಸ್ಯೆಗಳಿದೆ ಅದರ ಬಗ್ಗೆ ಮಾಹಿತಿ ನೀಡ್ತಾರೆ. ಬನ್ನಿ ಮಾತಾಡೋಣ. ಬನ್ನಿ ವೀಕ್ಷಕರೇ, ಇವತ್ತು ನಾವು ನಿಮಗೆ ದರ್ಶನ ಮಾಡಿಸ್ತೇವೆ ಅತಿ ಹೀನಾಯಿ ಸ್ಥಿತಿ ತಲುಪಿರುವ ಒಂದು ವಾರ್ಡ್. ಎಸ್, ಜನರು ನಂಬಿಕೆಯಿಂದ ಕಾರ್ಪೊರೇಟರ್ ಅನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಆದ್ರೆ ನಮ್ಮ ಕಾರ್ಪೊರೇಟರ್ಗಳು ಮಾಡೋದೇನು, ಇದಕ್ಕೋತ್ರ ಅವರೇ ಕೊಡ್ಬೇಕು. ಯಾಕಂದ್ರೆ ಕಾರ್ಪೊರೇಟರ್ಗಳು ಏನು ಮಾಡ್ತಾ ಇಲ್ಲ ಅನ್ನೋ ಸತ್ಯ ದರ್ಶನ ನಮ್ಗಾಗಿದ್ದು ಈ ಏರಿಯಾದಲ್ಲಿ. ಅಷ್ಟಕ್ಕೂ ಈ ಏರಿಯಾದಲ್ಲಿ ಏನಿದೆ ಅಂತೀರಾ, ತೋರಿಸ್ತೀವಿ. ಆದ್ರೆ ಅದನ್ ನೋಡಿದ ಮೇಲೆ ಹೊಟ್ಟೆ ತೊಳಸ್ಕೊಂಡು ವಾಮಿಟ್ ಮಾಡಿದ್ರೆ ನಾವಲ್ಲ ಜವಾಬ್ದಾರಿ. ಈ ಪಬ್ಲಿಕ್ ಟಾಯ್ಲೆಟ್ ಶುಚಿಗೊಳಿಸಿದ ಅದೆಷ್ಟು ಸಮಯಗಳಾಯ್ತೋ ಏನೋ, ಇದನ್ನೇ ಉಪಯೋಗ ಮಾಡ್ತಿದ್ದಾರೆ ಇಲ್ಲಿನ ಜನರು. ಆದರೆ ಯಾರಿಗೂ ಕಾಯಿಲೆ ಬಂದಿಲ್ವಾ ಅನ್ನೋಂಥದ್ದು ಪ್ರಶ್ನೆ. ಖಂಡಿತವಾಗಿ ಕಾಯಿಲೆಗೆ ಆಹ್ವಾನ ಕೊಡುವ ಹಾಗಿದೆ. ತುಂಬ ಕೊಳಕಾಗಿದೆ ಇಲ್ಲಿನ ಆ ಒಂದು ಶೌಚಾಲಯ ಟಾಯ್ಲೆಟ್ ಅಂತ ಹೇಳ್ಬೋದು. ಖಂಡಿತವಾಗಿ ಕಾರ್ಪೊರೇಟರ್ ಇತ್ತ ಕಡೆ ದೃಷ್ಟಿನೂ ಹಾಯಿಸಿರ್ಲಿಕ್ಕಿಲ್ಲ, ಅಷ್ಟೊಂದು ಕೆಟ್ಟದಾಗಿದೆ. ಸೊ ಅದಕ್ಕೆ ಅಂಟ್ಕೊಂಡೇ ಇರುವಂಥ ಡ್ರೈನೇಜನ್ನು ನೋಡಿ ಎಷ್ಟೊಂದು ಕೊಳಚಿ ತುಂಬಿದೆ ಅಂತ. ಎಸ್, ಹೊಯ್ಗೆ ಬಜಾರ್ ವಾರ್ಡ್ಗೆ ಸಂಬಂಧಪಟ್ಟ ಏರಿಯಾ ಇದು.
ಇಲ್ಲಿನ ಕಾರ್ಪೊರೇಟರ್ ಕವಿತಾ. ನೋಡಿ ಈ ಪಬ್ಲಿಕ್ ಟಾಯ್ಲೆಟ್, ಮುಗ್ಮುಚ್ಕೊಂಡೇ ನೋಡಿ. ಸ್ಮಾರ್ಟ್ ಸಿಟಿಯ ಸಮಸ್ಯೆಗಳ ನಗ್ನ ಚಿತ್ರ. ಕಾರ್ಪೊರೇಟರ್ ಮೇಡಮ್, 3 ವರ್ಷ ನಿಮ್ಮ ವಾರ್ಡ್ಗೋಸ್ಕರ ಅದೇನ್ ಮಾಡಿದ್ರು? ಯಾಕೆ ಈ ಜನರಿಗೆ ಈ ಶಿಕ್ಷೆ? ಈ ಶೌಚಾಲಯವನ್ನು ಸ್ವಚ್ಛಗೊಳಿಸದೆ ಅದೆಷ್ಟೋ ಸಮಯಗಳಾಗಿದೆ. ಯಾರ್ಯಾರೋ ಕಕ್ಕ ಮಾಡಿದ್ದು, ವಂದ ಮಾಡಿದ್ದು ತೊಳೆಯದೆ ವರ್ಷಗಟ್ಟಲೆ ಕಳೆದಿದೆ. ಒಟ್ಟಾರೆ ಹೇಳಬೇಕಾದ್ರೆ ಕಾಯಿಲೆಯ ಕೂಪವಾಗಿದೆ ಈ ಶೌಚಾಲಯ. ಆದ್ರೂ ಅದೇ ಟಾಯ್ಲೆಟ್ ಅನ್ನೇ ಜನ ಬಳಸ್ತಾರೆ. ಅಲ್ಲಿಂದ ಕೊಳಚೆಗಳು ಪಕ್ಕದ ಚರಂಡಿಗೆ ಹರಿಯೋದುಂಟು. ಒಟ್ಟಾರೆ ದುರ್ನಾತ ಬೀರುವ ಗಟಾರ ಶೌಚಾಲಯ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಮಸ್ಕಾರ. ಈ ವಾರ್ಡ್ಗೆ ಕಾರ್ಪೊರೇಟರ್ ಯಾರು? ಇಲ್ಲಿ ವಾರ್ಡ್ಗೆ ಒಂದು ಕವಿತಾ ವಾಸು, ಮತ್ತೊಂದು ಲತೀಫ್ರು. ಅರ್ಧ ಭಾಗ ಕವಿತಾ ವಾಸಿಗೆ ಬೀಳ್ತದೆ, ಅರ್ಧ ಭಾಗ ಲತೀಫ್ ಬೀಳ್ತದೆ. ಈ ಏರಿಯಾ ಯಾರಿಗೆ? ಇದು ಅರ್ಧ ಭಾಗ ಕವಿತಾಗೆ, ಅರ್ಧ ಭಾಗ ಲತೀಫ್ಗೆ ಬೀಳ್ತದೆ. ಇಬ್ಬರು ಸಹ ಕಾಂಗ್ರೆಸ್ನವರು. ಹೇಗೆ ಕೆಲಸ ನಡೆಯುತ್ತಿದೆ? ಏನು ಪ್ರಾಬ್ಲಮ್? ನಾನು ಊರಿನ ಮಗುವೆರ ಗ್ರಾಮ ಸಭೆಯ ಅಧ್ಯಕ್ಷನಾಗಿ ಈಗ ಮಾತಾಡ್ತೇನೆ. ಈ ಇಬ್ಬರು ಕಾರ್ಪೊರೇಟರ್ ಅವರು ನಮಗೆ ನಾಲ್ಕು, ಯಾಕಂದರೆ ಒಂದು ವಾಸನೆ ಬರ್ತದೆ, ನಮಗೆ ಊಟ ಮಾಡಲಿಕ್ಕೆ ಸಾಗೋದಿಲ್ಲ. ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ. ಊಟ ಅಲ್ಲಿ ಸಹ ಡ್ರೈನ್ ತಂಡ ಸಹ ಒಂದುಂಟು, ಅಲ್ಲಿ ಯಾರು ಕೂಡ ಹೋಗುದಿಲ್ಲ. ಅಷ್ಟು ಕಚ್ಚಡ ಮಾಡಿ ಹಾಕಿದ್ದಾರೆ. ಇವರು ನಮಗೆ ಕಾರ್ಪೊರೇಟರ್, ಇವರು ನಮಗೆ ಹಾಗಾಗಿ ಇದನ್ನು ದಯಮಾಡಿ ಇಬ್ಬರು ಕಾರ್ಪೊರೇಟರ್ ಒಟ್ಟಿಗೆ ಆಗಿ ಇದನ್ನು ಸರಿ ಮಾಡಿ ಕೊಡಬೇಕಂತೇಳಿ ನಾನು ಸ್ಪಂದನ ಟಿವಿ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವರಲ್ಲಿ ತೋರಿಸಿ, ಇಬ್ಬರು ಕಾರ್ಪೊರೇಟರ್ ಒಂದೇ ಪಾರ್ಟಿ ಅವರು, ಅವರನ್ನು ಹೇಳಿದ್ರೆ ಅವರಲ್ಲಿ ಹೇಳಿ ಅಂತ ಹೇಳಿದ್ರು, ಇವರಿದ್ರೆ ಇವ್ರ ಕೆಲಸ ಮಾಡೋದಿಲ್ಲ ಅಂತ ಅವರು ಹೇಳುದು. ಅದೇ ಸಮಸ್ಯೆ. ಥ್ಯಾಂಕ್ ಯು. ಇದರಲ್ಲಾಗಿ ಪಾಕಿಸ್ತಾನ ಬಾರ್ಡರ್ ಆಗಿ ಆಗಿದೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಮುಂದೆ ಬರ್ತಾ ಇದ್ದ ಹಾಗೆ ಜನ ಒಬ್ಬರ ನಂತರ ಒಬ್ರು ಅನ್ನೋ ಹಾಗೆ ಕಂಪ್ಲೇಂಟ್ ಮಾಡಿರುವಂಥದ್ದು ಇಲ್ಲಿ ಸಿಕ್ಕಾಪಟ್ಟೆ ಕೆಟ್ಟು ಹೋಗಿರುವಂತಹ ಡ್ರೈನೇಜ್ ಬಗ್ಗೆ. ಇದೊಂದು ತುಂಬಾ ದೊಡ್ಡ ತಲೆನೋವಾಗಿ ಇಲ್ಲಿನ ಸ್ಥಳೀಯರನ್ನ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಇರುವಂತ ಸುತ್ತಮುತ್ತಲ ಮನೆಯವರ ಮುಖ್ಯವಾದ ಪ್ರಮುಖವಾದ ಸಮಸ್ಯೆ ಡ್ರೈನೇಜ್ ಅಂತಾನೆ ಹೇಳ್ಬೋದು. ಯಾತಕ್ಕಂತ ಹೇಳಿದ್ರೆ ಇಲ್ಲೊಂದು ಡ್ರೈನೇಜ್ ಕಾಣ್ತಾ ಇದೀವಿ. ಈ ಡ್ರೈನೇಜ್ ನ ನೋಡ್ತಾ ಇದ್ರೆ ಜನ ಹೇಳೋ ಪ್ರಕಾರ ಮಳೆಗಾಲ ಬಂತು ಅಂದ್ರೆ ಇಲ್ಲಿ ಡ್ರೈನೇಜ್ ನ ಕೊಳಚೆ ನೀರುಗಳು ಮೊಣಕಾಲು ಮುಟ್ಟೋ ಅಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋಂಥದ್ದು ಜನರ ಸಮಸ್ಯೆ. ಅಲ್ಲದೆ ಎಲ್ಲಾ ಮನೆಯ ಕೊಳಚೆ ನೀರುಗಳು ಕೂಡ ಇದೇ ಡ್ರೈನೇಜ್ ಗೆ ಕನೆಕ್ಟ್ ಆಗಲ್ಪಟ್ಟಿದೆ. ಇನ್ನು ಇದರ ಪಕ್ಕನೆ ಇರುವ ಚರಂಡಿ ಗಟಾರ ಮತ್ತೊಂದು ಕಾಯಿಲೆಯ ಕೂಪ. ಚರಂಡಿ ಸ್ವಚ್ಛಗೊಳಿಸದೆ ಅತ್ಯಾವ ಕಾಲವಾಯಿತು. ಸ್ಥಳೀಯರಿಗೆ ಮಾತ್ರ ಇದರಿಂದ ನಿತ್ಯ ನರಕಯಾತನೆ. ಇನ್ನು ಮಳೆ ಬಂತು ಅಂದ್ರೆ ಚರಂಡಿ ತುಂಬಿ ಅದೇ ಕೊಳಚೆ ನೀರು ಅಲ್ಲಿನ ನಿವಾಸಿಗಳ ಮನೆಯಂಗಳಕ್ಕೂ ನುಗ್ಗುತ್ತೆ. ಮೊಣಕಾಲು ಮುಳುಗೋ ಗಂಟ ಚರಂಡಿ ನೀರುಕ್ಕುತ್ತೆ. ಇದರ ಬಗ್ಗೆ ಸ್ಥಳೀಯರಿಗೆ ಅಸಾಧ್ಯ ಕೋಪವಿದೆ. ಕತೆ ಮತ್ತದೇ ಸಮಸ್ಯೆಗಳು, ಮತ್ತದೇ ದೃಶ್ಯಗಳು. ಹೌದು, ಇವತ್ತು ನಾವು ಹೊಯ್ಗೆ ಬಜಾರ್ ನ ಈ ಒಂದು ರೈಲ್ವೆ ಸ್ಟೇಷನ್ ದಾರಿಯುದ್ದಕ್ಕೆ ಬರ್ತಾ ಇದ್ದಾಗೆ ನಾವು ಕಾಣ್ತಾ ಇರುವಂತದ್ದು ಧೂಳು ತುಂಬಿಕೊಂಡಿರೋ ರಸ್ತೆ, ಕೆಟ್ಟು ಹೋಗಿರೋ ರಸ್ತೆ, ಹೊಂಡ ಗುಂಡಿಗಳಿಂದ ತುಂಬಿರುವಂತಹ ರಸ್ತೆ. ಈ ಒಂದು ರಸ್ತೆ ಬಗ್ಗೆ ಜನ ಕೂಡ ಸಾಕಷ್ಟು ಕಂಪ್ಲೇಂಟ್ ಮಾಡ್ತಾರೆ. ಸುಮಾರು ಸಮಯದಿಂದ ಇದನ್ನ ರಿಪೇರಿ ಮಾಡಿಸಲಾಗಿಲ್ಲ ಅಂತಂದ್ಬಿಟ್ಟು. ಅದೇ ರೀತಿ ಡ್ರೈನೇಜ್ ಸಮಸ್ಯೆ ಕೂಡ ಇಲ್ಲಿ ನಾವು ಕಾಣ್ಬೋದು. ಮುಂದೆ ಹೋಗ್ತಾ ಇದ್ದೀವಿ, ಮುಂದೆ ಹೋದಾಗ ನಾವು ಕಾಣ್ತಾ ಇರುವಂತದ್ದು ರಸ್ತೆ ಸಮಸ್ಯೆಗಳು.
ಪ್ರಯಾಣಿಕರು ಪರದಾಡುವಂತಾಗಿದೆ. ಈ ಬಗ್ಗೆ ಚಾಲಕರು ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ದಿನ ಇದೇ ರಸ್ತೆಯಲ್ಲಿ ಓಡಾಡ್ತೀರಾ ಸರ್? ಹೇಗೆ ಇದು ರಸ್ತೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ರಿಪೇರಿ ಆಗ್ಲಿಲ್ಲ, ತೊಂದರೆ ಆಗ್ತಾ ಉಂಟು ಎಲ್ಲರಿಗೂ. ಒಂದು ಎರಡು ವೆಹಿಕಲ್ ಆಚೆಚಿನ ದೊಡ್ಡ ವೆಹಿಕಲ್ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂತ ಇಕ್ಕಟ್ಟಿ ರಸ್ತೆ. ಅಂಥದ್ರಲ್ಲಿ ಈ ಹೊಂಡ ಇರುವಂಥದ್ದು, ಒಂದು ಟೂ ವೀಲರ್ನವರಿಗೆ ಹೋಗ್ಲಿಕ್ಕೆ ಅಂತ ತುಂಬ ಕಷ್ಟ ಆಗಿದೆ. ಸ್ವಲ್ಪ ಹೊಂಡ ತಪ್ಪಿಸ್ಲಿಕ್ಕೆ ಹೋದ್ರೆ ಹಿಂದಿನಿಂದ ಬರೋ ಬಂದು ಹೊಡೆದಂಥ ಪರಿಸ್ಥಿತಿ ಉಂಟು. ಥ್ಯಾಂಕ್ ಯು ಸರ್. ಸರಿಲ್ಲ, ತುಂಬಾ ಪ್ರಾಬ್ಲಮ್ ಆಗಿದೆ, ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತದೆ. ಲೋಡ್ ಅಲ್ಲಿ ಎಲ್ಲ ಫಿಶಿದೆಲ್ಲ ಗಾಡಿ ಎಲ್ಲ ಹೋಗ್ತದೆ, ತುಂಬಾ ಕಷ್ಟ ಆಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವಿದೆಲ್ಲ ಫಿಲ್ ಮಾಡಿ ಹಾಕಿದ್ವಿ. ಒಂದು ಕವಿತಾ ಬಂತ ರಿಬರ್ ಪಡ 55 ಮನೆ ವಾರ್ಡ್ ಬೇಲಿ ನಡತೊಂಡು ದಾದ ಮೂಲ ಬೇಲಿ ನಡತೊಂಡು ದಾದ ಮೂಲ ವರ್ನ ಬಜೆಟ್ ಇದು ನಮ್ಮ ಅನ್ನು ಅಂತದರ ಕಾಂಕ್ರೀಟ್ ಟ್ರೈನ್ ಮಾಡ್ತೋದು ಲೇರು. ಓಕೆ, ಆ ನೀತ ಏ ಟೈಮ್ ಅನ್ನು ಶುರು ಮಾಡ್ತೀನಿ ಎಂಜಿ ಮುರಣ ಸೋಮವಾರ ಮಲ್ತಿ ಮಾತ್ರ ಪ್ರಾಬ್ಲಮ್ ಇತ್ತು. ಇದು ಮೂಲ ಮೂಲ ನೀರು ಬಂದಿ ಜರ್ಪ ಮಾರ್ಗಡೆ ಬಂದಿ ಇತ್ತು. ಓಕೆ ಸರಿ, ಒಂದು ವಾ ಏರಿಯಾ ಒಂದು ಎಮ್ಮೆಕೆರೆ ಬೋಳಾರ. ಓಕೆ, ಥ್ಯಾಂಕ್ ಯು. ಮುಖ್ಯವಾಗಿ ರೋಡ್ ತುಂಬಾ ಕಿರಿದಾಗಿದೆ ಅನ್ಸುತ್ತೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ಇಲ್ಲಿ? ಇಲ್ಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಏನೇ ಇಲ್ಲ, ಅಂದರೆ ಬಸ್ ಮಾತ್ರ ಹೋಗೋಗ ಬರೋ ಸ್ವಲ್ಪ ರೋಡ್ ಸ್ವಲ್ಪ ಕಿರಿದಾಗಿದೆ. ಆದರೆ ಅದು ಈಗ ಅದು ಸರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ತೋಡಿದ ಮತ್ತು ಚರಂಡಿದೆಲ್ಲ ಸಮಸ್ಯೆ ಉಂಟು, ಅದು ಮಾಡ್ತಾ ಇದ್ದಾರೆ. ಆಮೇಲೆ ಸ್ವಲ್ಪ ಮತ್ತು ಡ್ರೈನೇಜಿದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದೀಗ ಕಾರ್ಪೊರೇಷನ್ ಮಾಡ್ತಾ ಇದ್ದಾರೆ. ಓಕೆ, ಹೇಳೋದಕ್ಕೆ ಏನಾದರೂ ಕೆಲಸ ಮಾಡಲಿಲ್ಲ ಅಂತ ಇಲ್ಲ, ಮಾಡ್ತಾರೆ. ಆದರೆ ಅವರು ಇಲ್ಲಿ ಕವಿತಾ ಆದ್ರೆ ಫೋನ್ ತೆಗಿತಾರೆ, ಏನ್ ಬೇಕಾದ್ರೆ ಸಂಧಿಸ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ರಸ್ತೆ ಅಗಲಾಗ್ಬೇಕಂತ ಹೌದು, ರಸ್ತೆ ಅಗಲಾಗ್ಬೇಕಾದ್ರೆ ಎಂತ ಮಾಡುದು? ಎರಡು ಕಡೆಯಲ್ಲಿ ಮನೆ ಎಲ್ಲ ಉಂಟಲ್ಲ, ಈಗ ಆಲ್ರೆಡಿ ಈಗ ಮನೆ ಕೆಲವು ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಅವ್ರು ಜಾಗ ಬಿಟ್ಟಿದ್ದಾರೆ, ಆದ್ರೆ ಅವರೇ ಅದನ್ನ ಕಂಪೌಂಡ್ ಹಾಕಿ ಒಳಗೆ ಹಾಕೊಂಡಿದ್ದಾರೆ, ಅದು ದೊಡ್ಡ ಪ್ರಾಬ್ಲಮ್. ನಮಸ್ಕಾರ ಸರ್, ಇಲ್ಲೇ ನಿಮ್ಮ ಮನೆ ಇದೆ, ಇದು ರೋಡ್ ಏನಾದ್ರು ಪ್ರಾಬ್ಲಮ್? ರೋಡು ಮಳೆಗಾಲದಲ್ಲಿ ನೀರು ಬಂದರೆ ಎಲ್ಲ ರೋಡ್ ಮೇಲೆ ಹೋಗುತ್ತಿತ್ತು, ಈ ಸರಂಡಿ ಅಲ್ಲಿ ಹೋಗುದಿಲ್ಲ, ಡ್ರೈನೇಜ್ ಇದು ಇದೆಲ್ಲ ಮತ್ತು ಅದೆಲ್ಲ ಪ್ರಾಬ್ಲಮ್. ಯಾವಾಗ ನೋಡಿದರೂ ಬಸ್ ಅದಿದ್ದು ಹೋಗುವ ಶಾಲೆ ಮಕ್ಕಳ ಮೇಲೆಲ್ಲ ನೀರು ಚೆಲ್ತಾ ಹೋಗ್ತಾರೆ. ಡ್ರೈನೇಜ್ ಕೆಲಸ ಮಾಡಿಕೊಡ್ತಿದ್ದಾರೆ ನಿಮ್ಮ ಕಾರ್ಪೊರೇಟ್? ಹೌದು, ಈಗ ರಸ್ತೆ ಅಗಲಾಗಬೇಕಾ? ತುಂಬಾ ಬ್ಲಾಕ್ ಎಲ್ಲ ನೋಡ್ತಾ ಇದ್ದೀವಿ, ಬ್ಲಾಕ್ ರಸ್ತೆ, ದೊಡ್ಡ ರಸ್ತೆ ಅಲ್ಲಿ ಉಂಟಲ್ಲ, ಇದು ಸಾಧಾರಣ ಉಂಟು. ಈಗ ಹೋಗ್ತದೆ, ಎರಡು ಬಸ್ ಹೋಗ್ಲಿಕ್ಕೆಲ್ಲ ಆಗ್ತದೆ. ಮತ್ತೆ ಇದು ಎಂತ ಹೇಳಿದೇನು ಕೇಳಿದ? ಡ್ರೈನೇಜಿದು ಪ್ರಾಬ್ಲಮ್ ಉಂಟು, ಅಲ್ಲಿ ಒಂದು ಏನೋ ಬ್ಲಾಕ್ ಆಗಿದೆ. ಮತ್ತು ಮೇಲಿಂದ ನೀರು ಬರ್ತದೆ, ಅದು ಎರಡು ಕ್ರಾಸಿಂಗ್ ಆಗುವಾಗ ನೀರೆಲ್ಲ ಮೇಲೆ ಬರ್ತದೆ, ಹಾಗೆ ಆಗ್ತದೆ. ಇನ್ನು ಕಾರ್ಪೊರೇಟರ್ ಕವಿತಾ ಮೇಡಮ್ಗೆ, ಮೇಡಮ್ ಇಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡಿ ಬನ್ನಿ ಅಂತ ಕರೆದ್ರೆ ಅವರಿಂದ ಸಿಕ್ಕಿದ್ದು ಉಡಾಫಿಯ ಉತ್ತರ. ಅದು ನನ್ನ ವಾರ್ಡ್ ಏರಿಯಾ ಅಲ್ಲ ರೀ, ನೀವು ಶೂಟ್ ಮಾಡ್ತಾ ಇರೋದನ್ನ ನೋಡಿದ್ದೇನೆ ಅಂತಂದ್ರು. ನಮ್ಮನ್ನ ನೋಡಿದ್ರು, ನಾವು ಕರೆದಾಗ ಸ್ಥಳಕ್ಕೆ ಬರುವ ಸೌಜನ್ಯ ಕೂಡ ತೋರ್ಲಿಲ್ಲ.
ಮತ್ತೆ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜನಗಳಿಗೆ ಉತ್ತರ ಕೊಡಿ ಅಂತ ಕೇಳ್ಕೊಂಡಾಗ ಬಂದ ಪ್ರತಿಕ್ರಿಯೆ ಏನ್ ಗೊತ್ತಾ? ಇಲ್ಲ, ನಾನ್ ಬರೋದಿಲ್ಲ ಅನ್ನೋ ಉಡಾಫಿಯ ಉತ್ತರ. ಹಲೋ, ನಾಡಿದ್ದು ಗುರುವಾರ ನಮ್ದು ಕಾರ್ಪೊರೇಟ್ ರೌಂಡ್ ಅಪ್ ಪ್ರೋಗ್ರಾಮ್ಗೆ ನೀವು ನಿಮ್ಮ ಊರವರೆಲ್ಲ ಕಾಲ್ ಮಾಡ್ತಾರೆ ಪಬ್ಲಿಕ್. ಸೊ ಪ್ರೋಗ್ರಾಮ್ 9 ಗಂಟೆ ಇದೆ ಮೇಡಮ್ ನಾಡಿದ್ದು ಗುರುವಾರ. ನಾನ್ ಬರುದಿಲ್ಲಪ್ಪ, ನಮ್ಗೆ ಏರಿಯಾದ ನಮ್ದು ತಾಯಿದ ಹುಷಾರಿಲ್ಲ, ಏರಿಯಾದ ಪ್ರಾಬ್ಲಮ್ ಇದೆ. ಈಗ ಮನೆಗೆ ಬಂದದಷ್ಟೇ, ಈಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ ನಮ್ಗೆ ಗುರುವಾರ ಮೇಡಮ್. ಇವತ್ತಲ್ಲ, ಇಲ್ಲ ಆಗುದಿಲ್ಲ ಆಗುದಿಲ್ಲ ಆಗುದಿಲ್ಲ. ಓಕೆ ಫೈನ್, ಥ್ಯಾಂಕ್ ಯು. ವೀಕ್ಷಕರೇ, ಇವರೇ ನೋಡಿ ನೀವು ಆರಿಸಿ ಕಳುಹಿಸಿದ ಜನಪ್ರತಿನಿಧಿಗಳು ಮತ್ತು ಅವರ ಕಾರ್ಯವೈಖರಿ. ಇನ್ಮುಂದೆ ಮಹಾನಗರ ಪಾಲಿಕೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ನೋಡಿ ಸತ್ಯದರ್ಶನ ಆಗ್ತಾ ಇದೆ. ನಿಜಕ್ಕೂ ಕಾರ್ಪೊರೇಟರ್ ಏನೋ ಒಂದು ನಿದ್ರೆ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರ ಅನ್ನೋವಂಥದ್ದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಕಾರ್ಪೊರೇಟ್ ಕಂಡ್ರಿ ಇವರು ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋವಂಥದ್ದನ್ನು ನೀವು ಕೂಡ ನೋಡಿ ಅನ್ನೋದಕ್ಕೆ ಈ ಒಂದು ದೃಶ್ಯಗಳನ್ನು ಸೆರೆ ಇಟ್ಕೊಂಡು ಬಂದಿದ್ದೀವಿ. ಎಸ್ ವೀಕ್ಷಕರೇ, ಈ ವಿಚಾರವಾಗಿ ಇನ್ನಷ್ಟು ವಿಚಾರಗಳನ್ನ ಮಾತಾಡಲಿಕ್ಕಿದೆ. ನಮ್ಮ ಜೊತೆ ಇದ್ದಾರೆ ಮುರಳೀಧರ ಅವರು ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಮತ್ತೆ ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹೊಯ್ಗೆ ಬಜಾರ್ ವಾರ್ಡಲ್ಲಿ ಏನು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಹೊರಟಾಗ ನಮಗೆ ಕಾಣ ಸಿಕ್ಕಿದ್ದು ಇಷ್ಟು. ನಮಗೆ ನಮ್ಮ ಕ್ಯಾಮೆರಾ ಕಣ್ಣಿಗೆ ಕಾಣದೇ ಇರುವಂತ ಇನ್ನೆಷ್ಟು ಸಮಸ್ಯೆಗಳು ಇದ್ದಿರ್ಬೋದು. ಸೊ ಅದ್ರ ಬಗ್ಗೆ ನೀವು ಹೇಳ್ಬೋದು ಖಂಡಿತವಾಗಿ. ಕವಿತಾ ಮೇಡಮ್ ನೋಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮ ಅನ್ಕೊಳ್ತೇನೆ. ಸೊ ಅವರ ಗಮನಕ್ಕೂ ಬರುತ್ತೆ ಅಷ್ಟೇ ಅಲ್ಲ, ಕಾರ್ಪೊರೇಷನ್ ಗಮನಕ್ಕೆ ಕೂಡ ಈ ಒಂದು ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ನಮ್ಮ ಜೊತೆ ಮುರಳೀಧರ್ ಅವರು ಇದ್ದಾರೆ. ಸರ್, ಏನು ಅನಿಸ್ತಾ ಇದೆ, ಎಷ್ಟೊಂದು ಸಮಸ್ಯೆಗಳನ್ನ ನೋಡಿದ್ರಿ ನೀವು, ನಿಮ್ಮ ವಾರ್ಡಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ ಅಂತೇಳಿ ನಿಮ್ಗೆ ಗೊತ್ತಿತ್ತಾ? ಅಥವಾ ಈಗಿನ ಕಾರ್ಪೊರೇಟರ್ ಯಾರಿದ್ದಾರೆ ಅವರಿಗೆ ಗೊತ್ತಿದೆ ನಿಜಕ್ಕೂ? ಅಲ್ಲ, ನಿಜವಾಗಿ ಅಲ್ಲಿ 2 ಕಾರ್ಪೊರೇಟರ್ಗೆ ಬರ್ತದೆ. ಈಗ ತೋರಿಸಿದ ಟಾಯ್ಲೆಟ್ ಎಲ್ಲ ಕವಿತನವರಿಗೆ ಬರೋದು, ಎದುರು ಬದಿ ಲತೀಫ್ನವರಿಗೆ ಬರೋದು. ಆದರೆ ನಾವು ಕೂಡ ಆಗಿರೋದಿಲ್ಲ ಕಾರ್ಪೊರೇಟರ್ ಆಗಿರುವಾಗ ವಿಭಿನ್ನ. ನಾವು ಬಿ ಜೆ ಪಿ ಅವರಾದರೆ ಅವರು ಕಾಂಗ್ರೆಸ್ನವರು, ಎದುರು ಬದಿಯವರು. ಆದ್ರೂ ನಮ್ಮೊಳಗೆ ಒಂದು ಅಡ್ಜಸ್ಟ್ಮೆಂಟ್ ಇತ್ತು. ಅದೇ ಹೇಳಿದ್ ನಾನು, ಕಾರ್ಪೊರೇಟರ್ ಆಗಿ ಇದು ಪ್ರದೇಶ ನನಗೆ ಬರುವುದಿಲ್ಲ, ಅದು ಅವರಿಗೆ ಬರ್ತಿದ್ದು, ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ಆತರ ಬೇಜವಾಬ್ದಾರಿಯುತವಾಗಿ ಮಾತಾಡಬಹುದು ಕಾರ್ಪೊರೇಟರ್ ಅಂತ. ಈಗ ಇವನ್ ಕವಿತಾವನ್ನೇ ನೋಡಿದಾಗ ನಾವು ಅವ್ರು ಹೇಳಿರುವಂತದ್ದು ನನಗೆ ಸಂಬಂಧಪಟ್ಟ ವಾರ್ಡ್ ಅಲ್ಲ, ಹಾಗಾದ್ರೆ ಸಮಸ್ಯೆಗಳು ಅವರು ಕಾರ್ಪೊರೇಟರ್ ಒಂದು ಮಾತಾಡಿಕೊಂಡು ಆ ಸಮಸ್ಯೆಗೆ ಒಂದು ಪರಿಹಾರ ಕಂಡು ಹುಡುಕೋದು ಬಿಟ್ಟು ಇದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ಜಾರ್ಕೊಳ್ಬಹುದಾ? ಇಬ್ಬರು ಈ ತರ ಹೇಳಿದ್ರೆ ಜನರಿಗೆ ತೊಂದರೆ ಆಗ್ತದೆ. ಎಸ್ ಸರ್, ಉತ್ತರ ಬೇಕು. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಕವಿತಾ ಅವರಲ್ಲ? ಓಕೆ, ಕವಿತಾ ಅವರು ಕಾರ್ಪೊರೇಟರ್ ಅನ್ಕೊಳ್ತೇನೆ. ನೀವು ಸ್ಪಂದನ ಟಿವಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀರಾ. ಮುಖ್ಯವಾಗಿ ಹೊಯ್ಗೆ ಬಜಾರ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು, ಅದರ ಬಗ್ಗೆ ನಾವು ಏನು ಜನರಿಂದ ಕಂಪ್ಲೇಂಟ್ಸ್ ಇತ್ತು. ಸೊ ಅದ್ರ ಬಗ್ಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಒಂದು ಹೊಯ್ಗೆ ಬಜಾರ್ ಏರಿಯಾದಲ್ಲಿ ಒಂದು ಶೌಚಾಲಯ ಇದೆ, ಅದು ದೊಡ್ಡ ಸಮಸ್ಯೆ ಆಗಿ ಜನರನ್ನ ಕಾಡ್ತಾ ಇದೆ. ಸೊ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಯಾವುದು ಸಮಸ್ಯೆ ಇದೆ ಹೊಯ್ಗೆ ಹೊಯ್ಗೆ ಬಜಾರ್ ಅಲ್ಲಿ? ಅಲ್ಲಿ ಮೂಕಾಂಬಿಕಾ ಅಲ್ಲಿ ಒಂದು ಐಸ್ ಪ್ಲಾಂಟ್ ಇದೆ, ಅಲ್ಲಿ ಒಂದು ಟಾಯ್ಲೆಟ್ ಇದೆ. ಸೊ ಅದರಿಂದ ಅದನ್ನ ಪಬ್ಲಿಕ್ ಕೂಡ ಯೂಸ್ ಮಾಡ್ತಾರೆ. ಅಲ್ಲಿ ನೆರೆಯವರಲ್ಲಿ ಒಂದಷ್ಟು ಮನೆಗಳು ಕೂಡ ಇದೆ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ಬಿಟ್ಟು ಅದನ್ನ ನಾವು ವಾರ್ಡಿಗೆ ಬಂದಾಗ ಕೂಡ ಅದ್ರ ಬಗ್ಗೆ ಜನರು ಮೇಡಮ್ನ ಕರೆಸಿ ಮಾತಾಡಬೇಕು ಅನ್ನೋಂತ ಸಾಕಷ್ಟು ಕರೆಗಳು ಕೂಡ ಬಂದಿತ್ತು. ಸೊ ಅದು ಯಾಕೆ ಮೇಡಮ್, ಅದ್ರ ಬಗ್ಗೆ ಏನು ಕೆಲ್ಲೇನು? ಟಾಯ್ಲೆಟ್ ಆಗಿದೆ ಅಲ್ಲಿ. ಯಾವಾಗ ಮೇಡಮ್? ಹೋಗಿ ಬಂದು ನೋಡಿ ನೀವು. ಹೊಸ ಟಾಯ್ಲೆಟ್ ಆಗಿದೆ, ಹಳತ್ತ ಟಾಯ್ಲೆಟ್ ನಾವು ಡೆಮನಿಶ್ ಮಾಡಿದ್ದೇವೆ, ಡೆಮನಿಶ್ ಮಾಡಿ ಕೊಟ್ಟಿದ್ದೇವೆ. ಓಕೆ, ಎಷ್ಟು ದಿನ ಆಯ್ತು ಮಾಡ್ಬಿಟ್ಟು? ನಾವು ಒಂದು ವಾರದ ಹಿಂದೆ ಅಷ್ಟೇ ನಾವು ಬಂದಿದ್ವಿ ನಿಮ್ಮ ವಾರ್ಡ್ಗೆ, ಆಗ ಪರಿಸ್ಥಿತಿ ಹೇಗಿತ್ತು? ಇವಾಗ ನೀವು ಟಿವಿ ನೋಡ್ತಾ ಇರ್ಬೋದು. ಇಲ್ಲ ಇಲ್ಲ, ನಾವು ಹೊರಗಿದ್ದೇವೆ. ಹಾ, ಹೊರಗಿದ್ದೇವೆ. ಓಕೆ, ಹೇಗಿದೆ ಅಂತ ನಾವು ಅಂತ ಒಂದ್ಸಲ ನೀವು ಖಂಡಿತವಾಗಿ ನೋಡಿ. ನಾಳೆ ಮತ್ತೆ ಈ ಕಾರ್ಯಕ್ರಮ ರಿಪೀಟ್ ಹೋಗುತ್ತೆ, ಆಗ ನೀವು ಖಂಡಿತವಾಗಿ ನೋಡ್ಬೋದು. ನೋಡಿ ಅದನ್ನು ಟಿವಿಯಲ್ಲಿ ಹಾಕಿ. ರಸ್ತೆ ಕೆಲಸ ಇಲ್ಲಿವರೆಗೆ ಬಂದಿದೆ ಮೇಡಮ್, ಸಾಕಷ್ಟು ಅಲ್ಲಿ ಕೆಟ್ಟು ಹೋಗಿದೆ ಅಲ್ಲಿ ರಸ್ತೆಗಳು. ಅದ್ರ ಬಗ್ಗೆ ಏನ್ ನೀವು ತಗೊಂಡಿದ್ದೀರಿ? ಇವಾಗ ನಾವು ಮಾತಾಡುವಾಗ ಹೇಳಿದ್ರೆ ಆ ಪ್ರದೇಶ ನಮ್ಗೆ ಬರೋದಿಲ್ಲ ಅಂತಂದ್ಬಿಟ್ಟು ಯಾಕೆ ನೀವು ಮತ್ತೊಬ್ರು ನಿಮ್ಮ ಪಕ್ಕದ ಕಾರ್ಪೊರೇಟ್ ಜೊತೆ ಯಾಕೆ ಮಾತಾಡ್ಬಾರ್ದು? ನೀವು ಯಾಕೆ ಇನಿಶಿಯೇಟಿವ್ ತಗೊಂಡು ಮಾತಾಡ್ಬೇಕು? ಅದು ನಿಮ್ಗೆ ಕೂಡ ಬರುತ್ತೆ ಅಲ್ವಾ ಮೇಡಮ್? ಸ್ಪಂದಿಸ್ಲಿಕ್ಕೆ ಆಗುದಿಲ್ಲ, ನಮ್ಮ ಏರಿಯಾದ ನಾವು ನೋಡಿಕೊಳ್ಬೇಕು, ನಮ್ಮ ಜನರ ಸಮಸ್ಯೆ ನಾವು ನೋಡಿಕೊಳ್ಬೇಕು.
ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಂತ ಮಾತಾಡ್ತಿದ್ದೀರಲ್ಲ ಮೇಡಮ್, ಯಾಕಂತ ಹೇಳಿದ್ರೆ ಮುಖ್ಯವಾಗಿ ನೀವು ಕಾರ್ಪೊರೇಟರ್ ಗಳಾಗಿ ನಿಮ್ಗೆ ಅಧಿಕಾರ ಕೈಲಿರುವಾಗ ನೀವು ಈ ತರ ಮಾತಾಡಿದ್ರೆ ಇನ್ನು ಜನರಿಗೆ ಏನ್ ಕೆಲಸ ಮಾಡ್ತೀರಾ ಅಂತ. ಯಾವ್ದು ಅಧಿಕಾರ ಕೈಯಲ್ಲಿರುವಾಗ ಯಾವ್ದು ಕೆಲಸ ನಮ್ಮಿಂದ ಆಗ್ಲಿಲ್ಲ ಹೇಳಿ. ಅಲ್ಲಿ ದೊಡ್ಡ ದೊಡ್ಡ ಚರಂಡಿಗಳಿದೆ, ಅಲ್ಲಿ ಏನ್ ಮಾಡಿದ್ದೀರಿ ಮೇಡಮ್ ನೀವು ಮುಖ್ಯವಾಗಿ ಅದನ್ನ ಹೇಳಿ ನಮ್ಗೆ. ಕೆಲಸ ಆಗ್ತದೆ ಇನ್ನು ಒಂದು ಕಾರ್ಪೊರೇಷನ್ ಕೆಲಸ ಆಗ್ಬೇಕಾದ್ರೆ ಒಂದು 6-7 ತಿಂಗಳು ಹೋಗ್ತಾರೆ ಒಂದೊಂದು ಕೆಲಸಕ್ಕೆ ಟೆಂಡರ್. ಇವತ್ತು ಮುಖ್ಯವಾಗಿ ಸುಮಾರು ಕಾಲ್ಗಳು ಬಂದಿತ್ತು ಮೇಡಮ್ ನಮ್ ಜೊತೆ ಸಿಗ್ತಾ ನಮ್ಮ ಸಮಸ್ಯೆಗಳನ್ನ ಹೇಳಲಿಕ್ಕೆ ಅಂತ ಹೇಳ್ಬಿಟ್ಟು. ನೀವು ಯಾರು ಹೇಳಿ ನಮ್ಗೆ, ನಾವು ಹೇಳಿ ನಾವು ಪ್ರತಿಯೊಂದು ಕಾಲ್ ಅನ್ನು ನಾವು ಅಟೆಂಡ್ ಮಾಡ್ತೇವೆ. ಓಕೆ, ಕಾರ್ಯಕ್ರಮಕ್ಕೆ ಯಾಕೆ ಬರ್ಲಿಲ್ಲ ಮೇಡಮ್? ಇಲ್ಲ ಇವತ್ತು ನೋಡುದಿಲ್ಲ ನಾವು, ನಾವು ಹೊರಗಿದ್ದೇವೆ. ಓಕೆ ಮೇಡಮ್, ಈಗ ಮುಖ್ಯವಾಗಿ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ನೀವು ಒಂದ್ಸಲಿ ಸಮಸ್ಯೆಗೆ ನಾವು ಸ್ಪಂದಿಸ್ತೇವೆ ಜನರಿಗೆ, ನಾವು ಪ್ರತಿಯೊಂದು ಜನರಿಗೆ ನಾವು ಸ್ಪಂದಿಸಿದ್ದೇವೆ. ನನ್ನ ಏರಿಯಾದ್ದು ಒಂದೇ ಮುಖಾಮಿ ಕಲ್ಸ್ಟ್ ಇದು, ಹೊಸ ಟಾಯ್ಲೆಟ್ ಆಗಿದೆ ಅಲ್ಲಿ. ಅಲ್ಲಿ ಚರಂಡಿ ಕೂಡ ಇದೆ ಅಲ್ಲ ಮೇಡಮ್, ಅಷ್ಟು ದೊಡ್ಡ ಗಟಾರ ಇದೆ, ಅದಕ್ಕೆ ಏನ್ ಹೇಳ್ತೀರಾ? ಯಾವ್ದು ಗಟಾರ? ಅಲ್ಲಿ ಐಸ್ ಪ್ಲಾಂಟ್ ಪಕ್ಕದಲ್ಲಿ ಒಂದ್ ದೊಡ್ಡ ಚರಂಡಿ ಇದೆ, ಮಳೆ ಬಂತು ಅಂತ ಹೇಳಿದ್ರೆ ಮನೇಲಿ ಮೊಳಕಾಲ್ ಗಂಟ ಇಲ್ಲಪ್ಪ. ಅದು ಚರಂಡಿ ಕೆಲಸ ಆಗ್ಲಿಕ್ಕೆ ರೆಡಿ ಆಗಿದೆ, ಟೆಂಡರ್ ಆಗಿದೆ, ಕೆಲಸ ಆಗ್ತದೆ. 3 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಮೇಡಮ್? 3 ವರ್ಷದಿಂದ ಪ್ರತಿಯೊಂದು ಏರಿಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು, ಅದೇ ಏರಿಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದು ಏರಿಕೆ ನಾವು ಕೊಟ್ಟಿದ್ದೇವೆ. ಮುಖ್ಯವಾಗಿ ಯಾವ ಏರಿಯಾದಲ್ಲಿ ಕೆಲಸಗಳು ನಡೆದಿದೆ ನಿಮ್ಮ ವಾರ್ಡ್ ಅಲ್ಲಿ? ನನ್ನ ಏರಿಯಾದಲ್ಲಿ ಎಲ್ಲ ಕಡೆ ನಡೀತಾ ಉಂಟು ಕೆಲಸ. ನಮ್ಗೆ ಗೊತ್ತಾದ ಹಾಗೆ ಯಾವ್ದು ಗೊತ್ತಾಗ್ಲಿಲ್ಲ, ಯಾವ ಏರಿಯಾದಲ್ಲಿ ಹೇಳ್ಬೋದಾ? ಹಾ, ವೈಗೆ ಬಜಾರ್, ಅರೆಕೆರೆ ಬೈಲ್, ಎಲ್ಲ ಕಡೆ ಆಗ್ತಾ ಉಂಟು, ಟೆಂಡರ್ ಆಗ್ತಾ ಉಂಟು, ಎಲ್ಲ ಕೆಲಸ ಟೆಂಡರ್ ಅಲ್ಲಿ ಉಂಟು, ಬಂದು ನೀವು ನೋಡ್ಬಹುದು ಕಾರ್ಪೊರೇಷನ್ ಅಲ್ಲಿ. ಓಕೆ, ಇದಕ್ಕೆ ಈಗ ಮುಂದೆ ಏನ್ ಕ್ರಮ ತಗೊಳ್ತೀರಾ? ಆ ಕಡೆ ಅವರು ಮತ್ತೊಬ್ರು ಕಾರ್ಪೊರೇಟರ್ ಇದೆ ಅಂತ ಹೇಳ್ತಿದ್ರೆ, ಮುಂದೆ ಅದನ್ನು ಮಾತಾಡುವಂತ ಪ್ರಯತ್ನ ಮಾಡ್ತೀರಾ ನೀವು? ಹೇಗೆ ಆಗಿದೆ ಅದು ರೋಡ್ ಇದು ವಿಷಯ, ಆ ಏರಿಯಾದ ಕಾರ್ಪೊರೇಟರ್ ಗೆ ನೀವು ಹೇಳಿ. ಸೊ ಹಾಗಾದ್ರೆ ಇದು ನಿಮ್ಗೆ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಹೇಳ್ತಿದ್ದೀರಾ? ಟೆಂಡರ್ ಆಗಿದೆ, ಕಾಂಕ್ರೀಟ್ ಕರೆನ್ ಆಗ್ತದೆ ಅದು ರಸ್ತೆ, ಅಂದ್ರೆ ಯುಜಿಡಿ ಲೈನ್ ಅಮೃತ ಯೋಜನೆಯಲ್ಲಿ ಬರ್ತಾ ಉಂಟು, ಅದಕ್ಕೆ ಕಾಂಕ್ರೀಟ್ ಹಾಕಿದ್ರೆ ಇನ್ನು ಆಗುದಿಲ್ಲಲ್ಲ ತೆಗಿಲಿಕ್ಕೆ, ಒಮ್ಮೆ ಕಾಂಕ್ರೀಟ್ ಹಾಕ್ತಾರೆ ಇನ್ನೊಮ್ಮೆ ಆಗಿಬೇಕು, ಅದಕ್ಕೋಸ್ಕರ ಆ ರಸ್ತೆ ಹಾಗೆ ಉಂಟು. ಓಕೆ, ಆದ್ರೆ ಕೂಡ ದಯವಿಟ್ಟು ಇಂದ ಜವಾಬ್ದಾರಿ ತಪ್ಪಿಸಿಕೊಳ್ಳೋ ಮಾತುಗಳನ್ನ ಆಡ್ತಿದ್ರೆ ತುಂಬಾನೇ ಒಳ್ಳೇದು ನೀವು. ಯಾಕಂತ ಹೇಳಿದ್ರೆ ಕಾರ್ಪೊರೇಟರ್ ಆಗಿ ಮತ್ತೊಬ್ರು ಕಾರ್ಪೊರೇಟರ್ ಜೊತೆ ಸಂಪರ್ಕ ಮಾಡೋದ್ರಲ್ಲಿ ಏನು ಇದಿಲ್ವಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್, ನೀವೇನ್ ಹೇಳ್ತೀರಾ, ಇವರ ಒಂದು ಪ್ರತಿಕ್ರಿಯೆಗಳು ಹೀಗಿದೆ, ಕರೆ ಮಾಡುವಾಗ ಕವಿತಾ ಅವರು ಈ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ, ಇನ್ನು ಅವರು ಜನರ ಜೊತೆ ಯಾವ ರೀತಿ ಅವರ ಕಮ್ಯುನಿಕೇಶನ್ ಅಥವಾ ಸಂಪರ್ಕ ಇರ್ಬೋದು ಅನ್ನೋಂತ ಪ್ರಶ್ನೆ ನಮಗೆ. ಅಲ್ಲ, ಅದು ಅವರಿಗೆ ಹೇಳ್ಬಿಟ್ಟ, ನಾನು ಅವರ ಬಗ್ಗೆ ಹೇಳಲಿಕ್ಕೆ ಆಗುದೇ. ಯಾಕೆ ನಿಮ್ಗೆ ಗೊತ್ತಾಯ್ತಾರೆ ಅವರು ಈ ರೀತಿ ಮಾತಾಡೋದು ಎಷ್ಟು ಸರಿ ಅನ್ಸುತ್ತೆ ಅಂತ ಹೇಳಿದ್ರೆ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಅವರು ಮಾಡ್ಬೇಕು, ಮತ್ತೊಬ್ರು ಕಾರ್ಪೊರೇಟ್ ಮಾಡ್ಬೇಕು ಅಂತ ಹೇಳಿ, ಯಾಕಂದ್ರೆ ಬಾರ್ಡರ್ ಇರುವಂತದ್ದು, ಅವರು ಇಬ್ರು ಸೇರಿ ಯಾಕೆ ಮಾತಾಡಬಾರ್ದು ಅಂತ ತೀರ್ಮಾನಕ್ಕೆ ಬರಬಾರ್ದು. ಅಲ್ಲ, ಅದನ್ನೇ ನಾನು ಹೇಳುದು, ನಾವಿರುವಾಗ ಬೇರೆ ಬೇರೆ ಪಕ್ಷ ಆದ್ರೂ ನಾವು ಸೇರಿಕೊಂಡು ಮಾಡ್ತಿದ್ವಿ, ಈ ಜವಾಬ್ದಾರಿ ನಿನ್ಗೆ, ಈ ಜವಾಬ್ದಾರಿ ನನ್ಗೆ, ನೋಡ್ಕೊಳ್ಳುವ ಹೇಳಿ ಆಗ್ತಿತ್ತು. ಇಲ್ಲ ಹೇಳಿಲ್ಲ, ಈಗ ಒಂದೇ ಪಕ್ಷ ಆಗಿ ಕೂಡ ಅವರು ಅವ್ರ ಹತ್ರ ಮಾತಾಡಿ ಅದು ಯಾರು ಹೇಳಿದ್ರೆ ಅದು ಅವರ ಇದೆ. ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದ್ಯಾ? ಇಲ್ಲ, ನನಗದು ಹಳೆ ಟಾಯ್ಲೆಟ್ ಇವತ್ತೇನಲ್ಲಿ ಡೆಮೊಲಿಷ್ ಆಗುದನ್ನು ನೋಡಿದಾಗ ಆಯ್ತು, ಅದ್ರ ಹೊಸತ್ತು ಒಬ್ರು ಖಾಸಗಿ ವ್ಯಕ್ತಿಗಳು ಮಾಡಿದ್ರು. ಹಲೋ ಹಲೋ, ನಮಸ್ಕಾರ, ಮಾತಾಡಿ ಸರ್, ತಮ್ಮ ಹೆಸರು? ಉಮೇಶ್. ಉಮೇಶ್ ಅವ್ರ ಎಲ್ಲಿಂದ? ಇದು ಮಂಗಳೂರು ಬಜಾಲಿಂದ. ಹೇಳಿ ಸರ್, ಏನ್ ಸಮಸ್ಯೆ ಇದೆ ನಿಮ್ಮಲ್ಲಿ, ಸಮಸ್ಯೆಗಳಿದ್ಯಾ ಅಥವಾ ಹೇಗೆ? ನಮ್ಮಲ್ಲಿ ಅಲ್ಲ, ಈಗ ಟಿವಿ ನೋಡ್ತಾ ಇದ್ದೇವೆ ನಾವು ಹೊಯ್ಗೆ ಬಜಾರ್ ಅಲ್ಲಿ. ಹೊಯ್ಗೆ ಬಜಾರ್ ರೋಡ್ ಅದು ಸ್ವಲ್ಪ ಅಲ್ಲಿ ಅಗಲ ಎಲ್ಲ ಮಾಡಿದ್ರೆ ಡೈರೆಕ್ಟ್ ನಮ್ಮ ಹೈವೇ ಕನೆಕ್ಟ್ ಆಗ್ತದೆ. ಇವರು ಈ ಕಾರ್ಪೊರೇಷನ್ ಅವರು ಎಲ್ಲೆಲ್ಲಿ ಹೋಗಿ ಅಗಲ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಸಿಟಿ ಒಳಗಿರುವ ರೋಡು, ಅದನ್ನೊಂದು ಸರಿ ಮಾಡುದು. ಕವಿತಾ ಮೇಡಮ್ ಹೇಳ್ತಿದ್ದಾರೆ, ಅವ್ರ ಎಲ್ಲಾ ಕಡೆಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ, ರೋಡ್ ಟೆಂಡರ್ ಇದ್ ಮಾಡಿದೀವಿ ನಾವು, ಕಾಮಗಾರಿ ಟೆಂಡರ್ ಎಲ್ಲ ಕರ್ತಿದ್ದೇವೆ, ಕೆಲಸಗಳು ನಡೀತಾ ಇದೆ ಅಂತ ಹೇಳ್ತಿದ್ದೆ. ಹೋಗುವವರಿಗೆ ಗೊತ್ತು ಅದರ ಬಗ್ಗೆ, ಹೊಯ್ಗೆ ಬಜಾರ್ ಎಷ್ಟು ಸಮಯ ಅವರಲ್ಲಾದ್ರೆ ಮಾಜಿ ಉಪಮೇಯರ್ ಕೂಡ ಆಗಿದ್ರು ಅಲ್ಲಿ. ಈಗ ಉಪಮೇಯರ್ ಆಗಿದ್ರಲ್ಲ ಅವರು, ಕೆಲಸಗಳು ನಡೆದಿಲ್ಲ ಅಂತ ಹೇಳ್ತೀರ, ಬಟ್ ಕಾರ್ಪೊರೇಟರ್ ಹೇಳ್ತಾರೆ ನಡೆದದೆ ಅಂತ ಹೇಳ್ತಾರೆ, ನಾವು ನೋಡುವ ಕೂಡ ಯಾವುದೇ ಕೆಲಸಗಳು ನಡೆದಿಲ್ಲ ಅಲ್ಲಿ, ಕೆಲಸವೇ ಆಗಲಿಲ್ಲ, ಎಂತ ರೋಡ್ ಅದು. ಓಕೆ, ನೋಡೋಣ ಮುಂದೆ ಆದ್ರೂ ಕಾರ್ಪೊರೇಷನ್ ಇರ್ಬೋದು, ಕಾರ್ಪೊರೇಟರ್ ಏನ್ ಕ್ರಮ ತಗೊಳ್ತಾರೆ, ಆ ರೋಡ್ ಅನ್ನು ಮುಖ್ಯವಾಗಿ ಅಗಲ ಮಾಡಿ ಅಲ್ಲಿ ಬದಿಯಲ್ಲಿ ಇದ್ದವರಿಗೆ ಒಂದು ಸರಿಯಾದ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಇಲ್ಲ ಅದು ರೋಡ್ ಸರಿಯಾದ್ರೆ ಇಡೀ ಮಂಗಳೂರಿನಿಂದ ಸ್ಟೇಟ್ ಬ್ಯಾಂಕಿಂಗ್ ಇಂದ ಸೀದಾ ಕಾಟ್ ರೋಡ್ ಡೈರೆಕ್ಟ್ ಕನೆಕ್ಷನ್ ಅಲ್ವಾ? ಓಕೆ ಓಕೆ, ಹಾ, ಎಷ್ಟು ಒಳ್ಳೆ ಪ್ಲಾನಿಂಗ್ ಉಂಟು. ಈಚೆ ಎಲ್ಲ ಬ್ಲಾಕ್ ಎಲ್ಲ ಫುಲ್ ನಿಂತು ಬಿಡ್ತದೆ, ಮಾಡಿಸುವಾಗ ಆ ರೋಡ್ ಕ್ಲಿಯರ್ ಆಗ್ಲೇಬೇಕು, ಇಲ್ಲದೆ ಸಾಧ್ಯ ಇಲ್ಲ. ಓಕೆ ಓಕೆ ಸರ್, ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ಮನ್ಸ್ ಮಾಡ್ಬೇಕು ಕಾರ್ಪೊರೇಟ್, ನೀವು ನಿಮ್ಮ ಪ್ರತಿನಿಧಿಗಳಿಗೆ ಪ್ರೆಷರ್ ಹಾಕ್ಬೇಕು ಅಷ್ಟೇ ಇರೋದು ಮುಖ್ಯವಾಗಿ. ಇವರು ಸ್ಮಾರ್ಟ್ ಸಿಟಿ ಎಲ್ಲ ಇದು ಮಾಡುವಾಗ ರೋಡ್ ಅನ್ನೊಂದು ಕ್ಲೀನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ವಾ? ಸ್ಮಾರ್ಟ್ ಸಿಟಿ ಅಂದ್ರೆ ಎಂತ ಸುಲಭ ಉಂಟಾ ಈ ಸಿಟಿಯಲ್ಲಿ?
ಯಾವಾಗ ನೋಡಿದ್ರು ರೋಡ್ ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ಗಾಡಿಗಳುಂಟು. ರೋಡ್ ಅದೇ ಮುಂಚಿನ ಅದೇ ಆಗಿರುವಾಗ ಈ ರೋಡ್ ಒಂದೆಲ್ಲ ಕ್ಲೀನ್ ಮಾಡೋದು ಎಂತ ಮಾಡ್ತಿತ್ತು ಮಾಡೋದು. ಖಂಡಿತ, ನಿಮ್ಮ ಪ್ರಶ್ನೆ ಡೈರೆಕ್ಟ್ ನಾನು ಕವಿತಾ ಸನ್ನವರಿಗೆ ಕೂಡ ಕೇಳ್ತೇನೆ. ಮೇಡಮ್, ನೀವು ಏನು ಯೋಚನೆ ಮಾಡಿದ್ದೀರಾ? ಸುಮ್ಮನೆ ಏನು ಜವಾಬ್ದಾರಿ ತಪ್ಪಿಸ್ಕೊಳ್ಳಂತ ಮಾತಾಡ್ತಿರಲ್ಲ, ಖಂಡಿತವಾಗಿ ಜನರಿಗೆ ರಿಯಾಲಿಟಿ ರೋಡ್ ಉಂಟಲ್ಲ, ಅದು ಒಂದು ಅಗಲ ಆಗದಿದ್ರೆ ಏನು ಸಿಟಿ ಇವರು ಎಲ್ಲಿ ಹೊರಗಡೆ ಎಲ್ಲ ಹೋಗ್ತಾರೆ ರೋಡ್ ಅಗಲ ಮಾಡ್ಲಿಕ್ಕೆ, ಸಿಟಿ ಒಳಗೆ ರೋಡ್ ಇವರಿಗೆ ಒಂದು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ, ಎಸ್ ಸರ್, ನೋಡೋಣ. ಅಗಲ ಆದ್ರೆ ಅದು ಏನ್ ತೊಂದ್ರೆ ಇಲ್ಲ, ಈಚೆ ಎಮ್ಮೆ ಕೆರೆ ಎಲ್ಲ ರೋಡೇ ಬೇಕಾಗಿಲ್ಲ. ಇದು ಡೈರೆಕ್ಟ್ ಸ್ಟೇಟ್ ಬ್ಯಾಂಕ್ ಎಲ್ಲಿಂದ ಕಾಮಗಾರಿ ಆಗುವಂತ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ಎಮ್ಮೆಕೆರೆಯಲ್ಲಿ ರೋಡ್ ಅಗಲ ಆಗುವಂತ ಅವಶ್ಯಕತೆ ಇಲ್ಲ, ಈ ರೋಡ್ ಸರಿ ಆದ್ರೆ ಅನ್ನೋದು ನಿಮ್ಮ ಅಭಿಪ್ರಾಯ? ಅಲ್ಲಿ ಒಂದು ಈ ರೈಲ್ವೆ ಟ್ರ್ಯಾಕ್ ಒಂದು ಇಷ್ಟು ಸ್ಮಾರ್ಟ್ ಸಿಟಿ ಹೋಗ ಅಲ್ಲಿ ರೈಲ್ವೆ ಟ್ರ್ಯಾಕ್ ಎಲ್ಲ ಕ್ಲಿಯರ್ ಆಗ್ಬೇಕಲ್ಲ, ಇಲ್ಲದ್ರೆ ಎಂತ ನಮ್ದು ಸ್ಮಾರ್ಟ್ ಸಿಟಿ ಆಗ್ಲಿಕ್ಕೆ ಹೇಗೆ ಚಾನ್ಸ್? ಅದು ಸಿಟಿ ಒಳಗಡೆಯಿಂದ ಅಲ್ಲಿಗೆ ಎಷ್ಟು ವೈದ್ಯ ಬಜಾರ್ಗೆ ಒಂದು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇರುವುದು. ಅಂತ ರೋಡಿನಲ್ಲಿ ವ್ಯವಸ್ಥೆ ಇಲ್ಲದ್ರೆ ಇವರು ಹೊರಗಡೆ ಎಲ್ಲ ಹೋಗ್ತಾರೆ ರೋಡ್ ಅಗಲ ಮಾಡ್ಲಿಕ್ಕೆ. ಓಕೆ ಸರ್, ನಾವು ವೇಟ್ ಮಾಡೋಣ ಕಾರ್ಪೊರೇಷನ್ ಅವರು ಅಥವಾ ಇವರು ಏನು ಕ್ರಮ ತಗೊಳ್ತಾರೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಮುರುಳಿದರ್ ಸರ್, ಆಕ್ಚುಲಿ ಅವರು ಹೇಳೋ ರೋಡು ಮಾತಾಡೋಣ ಸರ್, ಒಂದು ಬ್ರೇಕ್ ತಗೊಂಡು ಮಾತಾಡೋಣ. ವೀಕ್ಷಕರೇ, ಮುರುಳಿದರ್ ಸರ್ ಇದರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಮಾತಾಡೋಣ ಒಂದು ಬ್ರೇಕ್ ನಂತರ, ಈಗ ಒಂದು ಸ್ಮಾಲ್ ಬ್ರೇಕ್. ನಂತರ ಮತ್ತೆ ಸ್ಪಂದನ ದುರ್ಬೀನು ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಸುಮಾರು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಎಕ್ಸ್ ಕಾರ್ಪೊರೇಟರ್ ಕೂಡ ಇದ್ದಾರೆ, ಮುರುಳಿದರ ಅವರು. ಸರ್ ಹೇಳಿ, ಈಗಾಗಲೇ ಲಾಸ್ಟ್ ಕಾಲರ್ ಹೇಳಿದ್ರು ಏನಂತ ಹೇಳಿದ್ರೆ, ಆ ರಸ್ತೆಗಳನ್ನ ಇರೋ ರಸ್ತೆ ನಾವು ಸರಿಯಾಗಿ ಮಾಡಿದ್ರೆ ಅದು ಮೇನ್ ರೋಡ್ಗೆ ಕನೆಕ್ಟ್ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಏನಂದ್ರೆ ಅದು ನಿಜವಾಗಿ ಮೊದಲು ಓಲ್ಡ್ ಇದು ಅಂತ ಹೈವೇ ಎಮ್ ಸಿ ರೋಡ್ ಇರೋದು, ಮಂಗಳೂರು ಚಿರವತ್ತೂರು ರೋಡ್. ಅದು ಸ್ಟೇಟ್ ಬ್ಯಾಂಕಿಂದಾಗಿ ಅಲ್ಲಿಂದ ಬಂದು ಕಡವಿನ ಬಾಗಿಲು ತೊರೆಯಿತು, ಆಮೇಲೆ ಜಂಗಲ್ನಲ್ಲಿ ಆಗ ಉಳ್ಳಾಲ ಬ್ರಿಡ್ಜ್ ಇಲ್ಲ ಆಯಿತು. ಆ ಟೈಮಿಗೆ ಇದ್ದ ರಸ್ತೆ, ಆ ಒಂದು 13 ಟೈಲ್ ಫ್ಯಾಕ್ಟ್ರಿಗಳು ಅದೇ ರಸ್ತೆಯಲ್ಲಿ ಇದ್ದದ್ದು. ಇದರಿಂದಾಗಿ ಒಂದು ಟೈಮಿಗೆ ನಮ್ಮ ಹೊಯ್ಗೆ ಬಜಾರ್ ಬಹಳ ವ್ಯಾಪಾರ ಕೇಂದ್ರವಾಗಿತ್ತು, ಅದಕ್ಕೆ ಬಜಾರ್ ಹೇಳಿ ಹೆಸರು ಅದಕ್ಕೆ ಬಂದದ್ದು. ಆದರೆ ಈಗ ಏನಾಯ್ತಂದ್ರೆ ಈ ಅಂಗಡಿ ಇವರೆಲ್ಲ ಸ್ವಲ್ಪ ಮುಂದೆ ಮುಂದೆ ಒಂದು ಚರಂಡಿ ಸಮಸ್ಯೆ ಅದು ಇದೆಲ್ಲ ಜಾಸ್ತಿಯಾಗಿ ಈ ಮಂಗಳದೇವಿ ರಸ್ತೆಗಿಂತ ಇದು ಸಪರಾಗಿ ಕಾಣ್ತಾ ಇದೆ. ಮತ್ತೀಗ ವೆಹಿಕಲ್ ಕೂಡ ತುಂಬಾ ಜಾಸ್ತಿ ಆಗಿದೆ, ಅದರಿಂದಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ವೆಹಿಕಲ್ ಎರಡು ಮೂರು ಇದೆ, ಒಳಗೆ ಹೋಗ್ಲಿಕ್ಕೆ ದಾರಿ ಇಲ್ಲ, ವೆಹಿಕಲ್ ಅನ್ನು ಮಾರ್ಗದಲ್ಲೇ ಇಡ್ತಾರೆ. ನಮ್ಮ ಹೊಯ್ಗೆ ಬದರ ರೋಡ್ ಇದೆ, ಅದೊಂದು ಕಷ್ಟ ಉಂಟು, ದಾರಿಯಲ್ಲೇ ಇಟ್ಟು ಅವರು ಹೋಗುದು ಮನೆಯೊಳಗೆ. ಇಂಥದ್ದೆಲ್ಲ ಇದರಿಂದ ಅಲ್ಲಿ ಸಮಸ್ಯೆ ಕಾಣ್ತದೆ. ಅಗಲ ಆಗ್ಲೇಬೇಕು, ನಾವಿರುವಾಗ 40 ಫೀಟ್ ರೋಡಿಗೆ ಒಂದು ಪ್ರಪೋಸಲ್ ಕಳಿಸಿದ್ದು, ಆಗ ನಮ್ಮ ವಾರ್ಡ್ನ ಎಲ್ಲಾ ರೋಡ್ಗಳನ್ನ ಅಗಲ ಮಾಡ್ಬೇಕು ಹೇಳಿ ಕಳಿಸಿದ್ದು. ಅಷ್ಟೊತ್ತಿಗೆ ನಮ್ಮದು ಅವಧಿ ಮುಗಿದ ಮೇಲೆ ಇನ್ನೆಂತ ಹೇಳಿ ನಮಗೂ ಗೊತ್ತಿಲ್ಲ ಅದು. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ, ಹೇಳಿ ಸರ್, ನಿಮ್ಮ ಹೆಸರು? ನಾನು ಹೊಯ್ಗೆ ಬಜಾರ್ನಿಂದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮಾತಾಡುದು. ಹೇಳಿ ಸರ್, ಹೇಳಿ. ನಾನು ಕವಿತಾ ವಾಸಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಅವರು ಎಲ್ಲ ಸುಳ್ಳು ಹೇಳುದು, ಈಗ ಕಂಡಸ ಮಾಡಿದೆ ಅಂತ ಹೇಳಿದಾರೆ, ಅದು ಅವಳು ಮಾಡಿದಲ್ಲ, ಮತ್ತೆ ಅದು ಐಸ್ಲ್ಯಾಂಡ್ ಒಂದು ಪ್ರಾಪರ್ಟ್ ದಣಿಯವರು ಮಾಡಿದ್ದು. ಏನ್ ಮಾಡಿದ್ದಾರೆ ಅವರು? ಅಲ್ಲಿ ಪ್ಲಾಂಟ್ ಕಟ್ತಾ ಇದ್ದಾರೆ, ಅವರು 7 ಲಕ್ಷ ಖರ್ಚು ಮಾಡಿ ಅಲ್ಲಿಗ ತಂಡಸ ಮಾಡಿದ್ದಾರೆ. ಇವಳು ಮಾಡಿದಲ್ಲ, ಇವಳು ನಾಳೆ ಕಾರ್ಪೊರೇಷನ್ ಹೋಗಿ ನಾನು ಮಾಡಿದ್ದೇನೆ ಅಂತ ಹೇಳಿ ಬಿಲ್ ಪಾಸ್ ಮಾಡ್ತಾಳೆ. ಅದನ್ನೊಂದು ಮುರಳಿ ಅವ್ರಿಗೆ ಹೇಳಿ. ಅದನ್ನು ಈಗ ಏನು ಎಷ್ಟು ಫೋನ್ ಮಾಡಿದ್ರೆ ಸಹ ಬರುದಿಲ್ಲ. ಇವ್ರು ಹೇಳ್ತಾಳೆ, ಇವ್ರು ಓಟಿಗೆ ಹಾಕಿ ನಿಂತ ಮೇಡಮ್, ಇವರು ಮನೆಯಿಂದ ಹಣ ಖರ್ಚು ಮಾಡಿ ಇವರು ಕೆಲಸ ಮಾಡುದ, ಊರಿಗೆ ಉಪಕಾರ ಮಾಡ್ಬೇಕ? ಖಂಡಿತ, ನೀವು ಹೇಳಿದ್ರಲ್ಲ ಸರ್, ಅಲ್ಲಿ ಹೊಸ ಟಾಯ್ಲೆಟ್ ಆಗ್ತಿದ್ಯಾ ಹೇಗೆ? ಇಲ್ಲ, ಏನಾಗ್ಲಿಲ್ಲ, ಏನ್ ಮಾಡ್ಲೇ ಇಲ್ಲ. ಅವರು ಸುಳ್ಳು ಹೇಳಿದ್ರೆ ಹಾಗಿದ್ರೆ ಕಾರ್ಪೊರೇಟರ್ ಅವರು ಅವ್ರಿಗೆ ಎಲ್ಲಿ ಹಣ ಆಗ್ತದೆ ಅಲ್ಲಿ ಕೆಲಸ ಮಾಡ್ತಾಳೆ. ಬೇರೆ ಜಾಗದಲ್ಲಿ ಇಂಟರ್ಲಾಕ್ ಕಾಂಕ್ರೀಟ್ ಎಲ್ಲ ಹಾಕಿದ್ದಾಳೆ, ತಂಡಸ್ ಮಾಡಿದ ಅವಳಲ್ಲ. ಅವಳದೊಂದು ಕ್ವಶನ್ ಕೇಳಿ, ತಂಡಸ್ ಮಾಡಿದ ಅವಳಲ್ಲ, ಐಸ್ಲ್ಯಾಂಡ್ ದನಿ ಮಾಡಿದ್ದು. ಓಕೆ ಓಕೆ ಓಕೆ. ಸೊ ಮೇಡಮ್ಗೆ ಹೇಳಿದ್ರ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಇಲ್ಲ, ನಿಮ್ಮ ಸಮಸ್ಯೆಗಳ ಬಗ್ಗೆ ತೊಂದ್ರೆ ಇಲ್ಲ, ಕಾಲ್ ಕಟ್ ಆಗಿದೆ, ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ನಂಗದು ಗೊತ್ತಿತ್ತು, ಆದ್ರೂ ನಾನು ಕರೆಕ್ಟ್ ಗಮನ, ಅದ್ರ ಒಬ್ಬರಲ್ಲಿ ಐಸ್ ಪ್ಲಾಂಟ್ ಇದ್ದ ಭಾವ ಹೇಳಿದ್ದಾರೆ, ಅವ್ರು ಮಾಡಿದ್ರೆ ನನ್ನ ಗಮನಕ್ಕೆ ಬಂದಿತ್ತು, ಮಾರ್ತಾರೆ ಹೇಳಿ. ಈಗ ನೋಡೋಕೆ ಅದೇ ಆಗಿರ್ಬೇಕು. ಅದು ನೋಡೋಕೆ ಮುಂದೆ ಕಾಲರ್ ಇದ್ದಾರೆ ಸರ್. ಹಲೋ, ಹಲೋ, ನಮಸ್ಕಾರ, ಹೇಳಿ. ಕಾರ್ಪೊರೇಟರ್ ಕವಿತಾ ಮಾತಾಡೋದು. ಹೇಳಿ ಮೇಡಮ್. ಈಗ ಸ್ಪಂದನದಲ್ಲಿ ಫೋನ್ ಮಾಡಿದ್ರಲ್ವಾ? ಎಸ್, ಹೌದು.
ನಾಳೆ ಬಂದು ನನ್ನ ಏರಿಯಾದಲ್ಲಿ ನೋಡಿ ನೀವು ಎಲ್ಲೆಲ್ಲಿ ಕೆಲಸ ಆಗ್ತಾ ಉಂಟು ಅಂತ. ಓಕೆ ಮೇಡಮ್, ನಿಮ್ಮಲ್ಲಿ ಕೆಲಸಗಳಾಗಿದ್ರೆ ಕಾರ್ಯಕ್ರಮಕ್ಕೆ ಕರೆದಾಗ ನೀವು ಯಾಕೆ ಬರ್ಲಿಲ್ಲ ಅನ್ನೋದೊಂದು ಪ್ರಶ್ನೆ. ಇಲ್ಲಪ್ಪ, ನಮ್ಗೆ ಏರಿಯಾದ ಕೆಲಸ ಕೂಡ ಆಗ್ಬೇಕು. ನಮ್ಗೆ ಮಧ್ಯಾಹ್ನ ತನಕ ನಾವು ಏರಿಯಾದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತೇವೆ. ಮನೆ ನಮ್ಗೆ ಊಟ ಮಾಡುದು ಬೇಡವಾ? ಮನೆಯಲ್ಲಿ ಕೆಲಸ ಮಾಡುದು ಬೇಡವಾ? ಹುಷಾರಿಲ್ಲದ ತಾಯಿ ಇದ್ದಾರೆ, ಅವರನ್ನು ನೋಡುದು ಬೇಡವಾ? ಓಕೆ ಮೇಡಮ್, ಈಗ ನೀವೇನ್ ಹೇಳ್ತಾ ಇದ್ದೀರಿ, ಅವರು ಹಿಂದೆ ಕಾಲ್ ಮಾಡಿರುವಂತವ್ರು ಹೇಳಿರುವಂತದ್ದು ಸುಳ್ಳು, ನೀವೆಲ್ಲ ಕೆಲಸ ಮಾಡಿದ್ದೀರಿ ಅಂತ ಅಲ್ವಾ? ನನ್ನ ಏರಿಯಾದಲ್ಲಿ ಎಂತ ಬೇಕು ಅದೆಲ್ಲ ಕೆಲಸ ಮಾಡ್ತೇನೆ. ಪ್ರತಿಯೊಂದು ಕಾಲ್ ಮಿಸ್ ಕಾಲ್ ಇದ್ರು ಅದಕ್ಕೆ ರಿಟರ್ನ್ ಕಾಲ್ ಮಾಡಿ ಕೇಳ್ತೇನೆ. ಓಕೆ ಮೇಡಮ್, ಇವಾಗ ನಾವು ನೋಡ್ಕೊಂಡು ಬಂದಿರೋದೊಂದು ಬಂದಿರುವಂತದ್ದು ಏನ್ ಹಾಗಿದ್ರೆ, ನಾವು ಶೂಟ್ ಮಾಡ್ಕೊಂಡು ಬಂದಿರುವಂತದ್ದು, ನಾವು ಭೇಟಿ ಕೊಟ್ಟಾಗ ನಾವು ನೋಡಿರುವಂತ ಸತ್ಯ ಏನು? ಬನ್ನಿ ಈಗ ನೋಡಿ, ಒಮ್ಮೆ ನೀವು ಒಮ್ಮೆ ನೋಡಿದ್ರು ಇನ್ನೊಮ್ಮೆ ಬಂದು ನೋಡಿ ನೀವು ಹೇಳಿ. ಖಂಡಿತ ಕೆಲಸಗಳಾಗಿದ್ರೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ನಿಮ್ಗೆ ಅಭಿನಂದನೆಗಳನ್ನು ಕೂಡ ಹೇಳ್ತೀವಿ. ಖಂಡಿತ ಇನ್ನೊಂದ್ಸಾರಿ ನೀವು ಕೆಲಸ ಇರ್ತದೆ ಬಂದ್ರೆ. ಈಗ ನೋಡಿ ಮಿಸ್ ಕಾಲ್ ಉಂಟು, ನಾವು ಕಾಲ್ ಮಾಡ್ತಾ ಇದ್ದೇವೆ. ಓಕೆ ಮೇಡಮ್, ಅದು ಇದು ಅಲ್ಲಿ ಇರುವಂತ ಟಾಯ್ಲೆಟ್ ಬಗ್ಗೆ ನೀವೇನ್ ಹೇಳಿಕ್ ಇಷ್ಟಪಡ್ತೀರಾ? ಮುಖ್ಯವಾಗಿ ಯಾವಾಗ ಮೇಡಮ್? ನಾವು ನಿನ್ನೆ ತಾನೇ ನಮ್ಗೆ ಅಲ್ಲಿಂದ ರಿಪೋರ್ಟ್ ಬಂದಿದೆ. ನೀವು ಬಂದು ನೋಡಿ ಯಾವ ಟಾಯ್ಲೆಟ್, ಎಲ್ಲಿ ಟಾಯ್ಲೆಟ್. ಬನ್ನಿ ನೀವು, ನಾಳೆ ಬನ್ನಿ ನಮ್ಮ ಏರಿಯಾಕ್ಕೆ, ನಾಳೆ ಬಂದು ಶೂಟ್ ಮಾಡಿ ಆ ಟಾಯ್ಲೆಟ್ ಇದು. ಓಕೆ, ಖಂಡಿತ ಕೆಲಸ ಮಾಡಿದರೆ ಅಭಿನಂದನೆ ನಾವು ಸಲ್ಲಿಸ್ತಾ ಇದೀವಿ. ಬಟ್ ನಿಜಕ್ಕೂ ಮಾಡಿದ್ರನ್ನು ಹೇಳ್ಬೇಕು, ಮಾಡದಿದ್ದನ್ನ ನೀವು ಹೇಳಿ. ಎಲ್ಲಿ ಕೆಲಸ ಆಗ್ಲಿಲ್ಲ ಅಲ್ಲಿ ನಾವು ಮಾಡ್ತೇವೆ, ಅದನ್ನೇ ತೋರಿಸ್ತಾ ಇದೀವಿ ಮೇಡಮ್. ದಯವಿಟ್ಟು ಕಾರ್ಯಕ್ರಮ ನೋಡಿ ನೀವು ಬನ್ನಿ ನನ್ನ ಏರಿಯಾಕ್ಕೆ ಬಂದು ನೋಡಿ ನಾಳೆ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಕೆಲಸಗಳಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ನಾವು ಏನು ನಾವು ನೋಡಿರುವಂಥದ್ದು ಸುಳ್ಳ ಆಗಿದೆ, ನಾವು ತೋರಿಸ್ತಾ ಇರುವಂಥದ್ದು ಸುಳ್ಳ. ಬಹುಶಃ ತೀರಾ ಅಸಮಾಧಾನ, ಆಕ್ರೋಶಗಳು ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ ಅಂತಲೇ ಹೇಳ್ಬೋದು ನಾವು. ಹೇಳಿ ಸರ್, ನೀವು ಹೇಳ್ತಾ ಇದ್ರಿ ಅದು ಐಸ್ ಪ್ಲಾಂಟ್ನವರು ಕಟ್ಟಿರುವಂಥ ಟಾಯ್ಲೆಟ್ ಅಂತ. ಇವರು ಹೇಳ್ತಿದ್ದಾರೆ ನಾನು ಮಾಡ್ತಾ ಇದ್ದೀನಿ ಇದರ ಬಗ್ಗೆ ಅಂತಂದ ಅಂತ ಹೇಳಿಬಿಟ್ಟು. ಅಲ್ಲ, ಅದ್ರ ಬಗ್ಗೆ ಈಗ ಕರೆಕ್ಟ್ ತಿಳ್ಕೊಳ್ಬೇಕು. ನಾವು ಕಾರ್ಪೊರೇಷನ್ ಅಲ್ಲಿ ಮಾಹಿತಿ ಇದು ಮಾಡಿದ್ರೆ ಗೊತ್ತಾಗ್ತದೆ, ನೋಡೋದು ಮುಂದೆ ನೋಡೋಣ. ಎಸ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಹಲೋ, ನಮಸ್ತೆ, ಮಾತಾಡಿ, ಯಾರು ಮಾತಾಡ್ತಿದ್ದೀರಿ? ಹಲೋ, ನಮಸ್ಕಾರ, ಹೇಳಿ ಮೇಡಮ್, ಯಾರು? ಹೇಳಿ, ನಿಮ್ಮ ಹೆಸರು? ಮಹಮ್ಮದ್ ಅಂತ. ಅದು ನಮ್ದು ನಾಲ್ಕನೇ ವಾರ್ಡು. ಹಾ, ಮಹಮ್ಮದ್ ಅಂತ. ಓಕೆ ಓಕೆ, ಹೇಳಿ. ಹಾ ಹೌದು, ಅದು ಒಂದು ಕೆಲಸ ಏನಾಗ್ಲಿಲ್ಲ ಇಲ್ಲಿ. ಯಾವ ವಾರ್ಡ್ ಸರ್? ನಾಲ್ಕನೇ ವಾರ್ಡ್ ಬರ್ತದೆ, ನೀವು ಯಾವಾಗ ಬರ್ತೀರಿ ಇಲ್ಲಿ ಒಂದು ನೋಡಿ ಒಂದು ಸೂಟಿಂಗ್. ಓಕೆ ಸರ್, ಥ್ಯಾಂಕ್ ಯು, ನಿಮ್ಮ ವಾರ್ಡಿಗೆ ನೆಕ್ಸ್ಟ್ ಬಂದಾಗ ನೀವು ನೆಕ್ಸ್ಟ್ ಕಾಲ್ ಮಾಡಿ. ಓಕೆ, ಯಾವಾಗ ಬರ್ತೀರಿ ಅಂತ ನಾವು ತಿಳಿಸ್ತೇವೆ. ಥ್ಯಾಂಕ್ ಯು ಸರ್, ನೀವು ಕಾಲ್ ಮಾಡಿದ್ದಕ್ಕಾಗಿ. ಎಸ್ ಸರ್, ಮೇಡಮ್ ಹೇಳ್ತಿದ್ದಾರೆ ಅದು ಐಸ್ಲ್ಯಾಂಡ್ ದನಿ ಕಟ್ಟಿರುವಂಥ ಹಿಂದಿನ ಕಾಲರ್ ಹೇಳಿರುವಂಥದ್ದು ಸುಳ್ಳು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ನೇರ ನೇರ ಸುಳ್ಳು ಅವ್ರು ಹೇಳೋದಕ್ಕೆ ಸಾಧ್ಯನ ಕಾರ್ಪೊರೇಟರ್? ಆ ರೀತಿ ನಾವು ಯಾರನ್ನ ನಂಬೋದು, ಯಾರನ್ನ ಬಿಡ್ಬೋದು? ನಂಗೆ ಐಸ್ಲ್ಯಾಂಡ್ ದಣಿಯವ್ರದ್ದು ಪರಿಚಯ ಇದೆ, ಕಾರ್ಪೊರೇಷನ್ ಅಲ್ಲೂ ಕೂಡ ಮಾಹಿತಿ ತೆಗಿಲಿಕ್ಕೆ ನಮ್ಗೇನು ಕಷ್ಟ ಇಲ್ಲ. ನನಗೆ ನೋಡೋದು ಎಂತದ್ದು ಹೇಳಿ, ಯಾರು ಸುಳ್ಳು ಹೇಳಿದ ವಿವರ ಅವ್ರಿಗೆ ಗೊತ್ತಾಗ್ತದೆ. ಅದು ಖಂಡಿತ ಅವರು ಅವ್ರನ್ನ ಡಿಫೆಂಡ್ ಅಥವಾ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಹೇಳಿರ್ಬೋದು. ಯಾಕಂದ್ರೆ ಹೇಳಿ, ನಾವು ಇದು ಶೂಟಿಂಗ್ ಮಾಡಿ ಸುಮಾರು ದಿನಗಳೇನೂ ಆಗಲಿಲ್ಲ, ಇತ್ತೀಚೆಗೆ ಮಾಡಿದಷ್ಟ. ಹಾಗಿದ್ರೆ ನಾವು ನೋಡಿರುವಂಥದ್ದು ಸುಳ್ಳ, ಅಲ್ಲಿ ಸಮಸ್ಯೆಗಳೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇರುವಂಥದ್ದು. ಸರ್, ನೀವು ರಸ್ತೆ ಬಗ್ಗೆ ಮಾತಾಡ್ತಾ ಇದ್ರಿ ನೀವು. ಅದೇ ರಸ್ತೆ ಮಂಗಳೂರು ಚಿರುವತ್ತೂರು ರೋಡು, ಅದು ಇದು ಆಮೇಲೆ ಹೊಯ್ಗೆ ಬಂದು ಧೂಮತಿ ದೇವಸ್ಥಾನದವರೆಗೆ ಮಾತ್ರ ಅದು ಸಪರೇಟ್, ತುಂಬ ಸಪರೇಟ್ ಇದೆ. ಆಮೇಲೆ ಅಗಲ ಇದೆ, ಆಮೇಲೆ ಕೂಡ ಅಗಲ ಮಾಡಲಿಕ್ಕೆ ಸುಲಭ ಇದೆ. ಯಾಕಂದ್ರೆ 40 ಫೀಟ್ ರೋಡ್ ಮಾಡ್ಬೋದು ಈಗ ಅಲ್ಲಿಂದ ಮುಂದೆ ಲಿವೆಲ್ ಬೋಡಾರ ಜಂಕ್ಷನ್ ವರೆಗೆ. ಹೀಗೆ ಮುಂದೆ ಹೋದ್ರೆ ಇನ್ನೂ ಕಡೆಯಲ್ಲಿ ಇದೆ, ಮುಳಿತ್ಲು ಅಲ್ಲಿ ಇಲ್ಲೆಲ್ಲ ಇದೆ. ಈಗ ಅಲ್ಲಿ ಎಮ್ಮೆಕೆರೆಯಲ್ಲಿ ಒಂದು ಕಾಮಗಾರಿ ತಗೊಂಡಿದ್ದಾರೆ, ಡ್ರೈನೇಜ್ ಕ್ಲೀನ್ ಮಾಡುವಂಥದ್ದು. ಅದು ಈ ಟೈಮಲ್ಲಿ ಮಾಡುವಂಥ ಅವಶ್ಯಕತೆ ಇತ್ತ ಮುಖ್ಯವಾಗಿ? ಅಲ್ಲ, ಎಮ್ಮೆಕೆರೆಯಲ್ಲಿ ಅದು ಮೊದಲು ನಾನು ಮಾಡಿದ್ದೆ, ಅದು ನಾವಿರುವಾಗ ಅದರ ಅದಕ್ಕೆ ಸ್ವಲ್ಪ ಆಲ್ಟರ್ ಮೇಲೆ ಅದ್ರ ಸ್ವಲ್ಪ ಎತ್ತರ ಮಾಡಿ ಈಗ ಸ್ವಲ್ಪ ಮತ್ತೆ ನಾವು ಮಾಡೋದನ್ನು ಸೇರಿಸಿ ಮಾಡಿದ್ದಾರೆ. ಅಲ್ಲಿ ಸಮಸ್ಯೆ ಅಂದ್ರೆ ಅಲ್ಲಿ ನೀರು ಬರ್ತದೆ, ಆದರೆ ಅದನ್ನು ಮುಂದೆ ರೋಡ್ ವೈಡನಿಂಗ್ ಮಾಡುವ ಚೆನ್ನಾಗಿ ಮಾಡಬಹುದಿತ್ತು. ಇನ್ನು ಸ್ವಲ್ಪ ಮಳೆಗಾಲದ ರೋಡ್ ಅಗಲ ಆಗುವ ಹಿಂದಿನವ್ರದ್ದು ಏನು ಅಭಿಪ್ರಾಯಗಳು ಅಥವಾ ಜನರ ಅಭಿಪ್ರಾಯಗಳನ್ನ ತಗೊಳ್ಳೋದಿಲ್ವಾ ಏನೇ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ? ಅದು ಅವ್ರು ಈ ರೀತಿ ಮಾತಾಡಿದ್ರೆ ಖಂಡಿತ ನನ್ಗೆ ಡೌಟ್ ಬರುತ್ತೆ. ಅವ್ರು ಎಷ್ಟು ಅವರ ಬಾಂಧವ್ಯ ಜನರ ಜೊತೆ ಯಾವ ರೀತಿ ಇದೆ ಅನ್ನುವಂಥದ್ದು ಖಂಡಿತವಾಗಿ ಕೂಡ ಪ್ರಶ್ನೆ ಮಾಡ್ಬೇಕಾದಂತಾನೆ ಹೇಳಲಿಕ್ಕೆ. ಅವರು ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಸಂಬಂಧಪಟ್ಟ ವಿಷಯ. ಖಂಡಿತವಾಗಿ ಸರ್, ಒಬ್ರು ಕಾಲರ್ ಇದ್ದಾರೆ. ಎಸ್, ಕಾಲ್ ಕಟ್ ಆಗಿದೆ, ತೊಂದರೆ ಇಲ್ಲ. ರಸ್ತೆ ಸಮಸ್ಯೆ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ನಾವು. ಮತ್ತೆ ಚರಂಡಿ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಮುಖ್ಯವಾಗಿ ನಿಮ್ ಪ್ರಕಾರ ಆ ವಾರ್ಡ್ ಅಲ್ಲಿ ಬೇರೆ ಏನು ಸಮಸ್ಯೆ ಮಾತಾಡೋಣ ಸರ್. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ಹೇಳಿ ಸರ್.
ಸರಿ, ಅವರು ಹೇಳಿದ್ರು ಸರಿ. ಈಗ ಕವಿತಾ ಮೇಡಮ್ ಮಾತ್ರ ಅಲ್ಲ, ಮುಂಚಿನ ವರ್ಷ ಯಾರಿಂದ ಅಲ್ಲಿ ಕೆಲಸ ಆಗ್ಲಿಲ್ಲ, ಅದು ರೋಡೇ ಆಗಲಾಗ್ಲಿಲ್ಲ. ಓಕೆ, ಕವಿತಾ ಅವರು ಹೇಳಿದ್ರು ಇವಾಗ ಎಲ್ಲ ಕೆಲಸಗಳು ನಡೀತಿದೆ, ನಿನ್ನೆಯಿಂದ ಇವತ್ತಿಗೆ ಕೆಲಸಗಳು ನಡೆಯೋದಕ್ಕೆ ಸಾಧ್ಯನಾ? ನಮ್ಗೆ ನಿನ್ನೆ ತನ ಅಲ್ಲಿಂದ ಕಾಲ್ ಮಾಡಿ ರಿಪೋರ್ಟ್ ಮಾಡಿದ್ದಾರೆ. ಕವಿತಾ ಅವರಂತ ಅಲ್ಲ, ಅದಕ್ಕಿಂತ ಮುಂಚಿನ ಅವರಲ್ಲಿ ಸಹ ಕೆಲಸ ಆಗಿಲ್ಲ, ಆ ರೋಡ್ ಇರೋದು ಇಷ್ಟು ಸಪುರ. ಖಂಡಿತವಾಗಿ ಇದ್ದಾರೆ ಎಕ್ಸ್ ಕಾರ್ಪೊರೇಟರ್, ಮಾತಾಡಿ ನಮ್ಮ ಅವ್ರ ಜೊತೆ. ಇದು ಹೇಳಬೇಕು, ಕೊಡಿ ಅವರಿಗೆ, ಮಾತಾಡಿ ಮಾತಾಡಿ. ಎಂತ ಗೊತ್ತಿಲ್ಲ, ಅದು ರೋಡ್ ಆಗಲಾಗದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಚರಂಡಿ ವ್ಯವಸ್ಥೆ ಹೇಗೆ ಮಾಡುದೇಗೆ, ರೋಡೇ ಆಗಲ್ಲ ಇಲ್ಲ, ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ. ಅಲ್ಲ, ಇವರು ಹೇಳಿದ ಹಾಗೆ ನಾನು ಅದನ್ನು ಒಪ್ಪುತ್ತೇನೆ. ಅಲ್ಲಿ ಡ್ರೈನೇಜ್ ಕೂಡ ಸಾಧಾರಣ 55 ವರ್ಷ ಹಿಂದಿನದು ಡ್ರೈನೇಜ್, ನಾವು ಚಿಕ್ಕದಿರುವಾಗ ನೋಡಿದ್ದೇವೆ. ಅಲ್ಲಿ ಇವತ್ತಿನವರೆಗೂ ಡ್ರೈನೇಜ್ ಸರಿ ಮಾಡಲಿಲ್ಲ, ಆ ರಸ್ತೆಯಲ್ಲಿ ಇದು ನಾವು ಅನುಭವಿಸ್ತೇವೆ. ಅದು ಏನಾಯ್ತು, ಈ ನಗರೋತ್ಥಾನ ಯೋಜನೆಯಲ್ಲಿ ಪ್ರತಿ ವರ್ಷ 100 ಕೋಟಿ ರೂಪಾಯಿ ಬರ್ತಾ ಇದೆ. ಆ ಪ್ರತಿ ನಮ್ಮ ನಗರದ ಪ್ರಮುಖ ರಸ್ತೆಗಳನ್ನು ಅಗಲ ಮಾಡಬೇಕು, ಚಂದ ಮಾಡಬೇಕು ಹೇಳಿ ಇದೆ. ಇವತ್ತು ಇಲ್ಲಿ ಏನಾಯ್ತು ಗೊತ್ತಾ, ನಮ್ದು Mangalore 1 ಬರ್ತಾ ಇದೆ, Mangalore 1 ಹೊಯ್ಗೆ ಬದಲು Mangalore 1 ಆದರೂ ಕೂಡ ಇವತ್ತು ನಾವು ನೋಡೋ Mangalore ಲಾಸ್ಟ್ ಆಗಿ ಕಾಣ್ತಾ ಇದ್ದೇವೆ. ಇದಕ್ಕೆ ಅವರು ಈಗಿನ ಕಾರ್ಪೊರೇಟರ್ ಒಬ್ಬರು ಹೇಳಲ್ಲ ಹೇಳೋದು ನಾನು, ಆದರೆ ಇದನ್ನು ಯಾಕೆ ಮಾಡಲಿಲ್ಲ ಅಂದರೆ ಆ ಟೈಮಿಗೆ ಸ್ಟೇಟ್ ಬ್ಯಾಂಕಿಂದ ರೋಡ್ ಅಗಲಾಗಿ ಬರಬೇಕಿತ್ತು. ಸ್ಟೇಟ್ ಬ್ಯಾಂಕ್ ಆಗಿ ಫೋರ್ಟ್, ಅಲ್ಲಿ ಫೋರ್ಟ್ ವಾರ್ಡ್ ಬರ್ತದೆ, ಅಲ್ಲಿ ಬಂದು ಅದೇ ಮುಖಾಮಿ ಕೈಸ್ ಫ್ಲಾಟ್ವರೆಗೆ ಫೋರ್ಟ್ ವಾರ್ಡ್, ಆಮೇಲೆ ಹೊಯ್ಗೆ ಪತ್ರ ವಾರ್ಡ್ ಬರ್ತಾ ಇದೆ. ಅದನ್ನು ಆವಾಗ ಇದನ್ನು ಮಾಡಲಿಲ್ಲ, ನಾನು ಆವಾಗಿಂದೇ ನಗರಪಾಲಿಕೆಯಲ್ಲಿ ಅದನ್ನು ಒತ್ತಾಯ ಮಾಡ್ತಾ ಇದ್ದೆ. ನನ್ನ ಹತ್ರ ಬೇಕಾದ್ರೆ ಹಳೆ ಎಲ್ಲ ಲೆಟ್ರ್ ಕೊಟ್ಟದ್ದು, ಬೇಕಾದ್ರೆ ನಾವು ಮಾಡಲಿಲ್ಲ ಹೇಳೋದಕ್ಕೆ ನಾನು ತೋರಿಸ್ತೇನೆ, ಈಗಲೂ ಇದೆ ನೋಡಿ. ಆದರೆ ಮುಂದೆ ಆಗದೆ ಇದನ್ನು ಆಗಲಿಲ್ಲ. ಅದಾದಮೇಲೆ ಮುಂದೆ ಅಷ್ಟೊತ್ತಿಗೆ ಏನಂದ್ರೆ ಈ ಪಾಂಡೇಶ್ವರ ರೋಡ್ ಅಂದರೆ ಮಂಗಳಾದೇವಿ ರಸ್ತೆಯನ್ನು ಡೆವಲಪ್ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಅವರು ಹೇಳಿದ ಅದಾದಮೇಲೆ ಇದಾಗ್ತದೆ ಹೇಳಿ. ಪಾಂಡೇಶ್ವರ ರಸ್ತೆ ಇವತ್ತಿಗೆ ಕೂಡ ಕಂಪ್ಲೀಟ್ ಆಗಲಿಲ್ಲ, ಮಂಗಳದೇವರಿಗೆ ಬಂದು ಮುಟ್ಟಿದೆ ಈಗ. ಆದರೂ ಕೂಡ ಕೆಲವು ಆರಾಮ ಕೃಷ್ಣಾಶ್ರಮದಲ್ಲ ಅದು ಆಗಲಾಗಲಿಲ್ಲ. ಅದನ್ನು ಹೇಳಿ, ನಾನು ಮೊನ್ನೆ ಕೂಡ ನಮ್ಮ ಇವರ ಹತ್ರ ಎಕ್ಸಿಕ್ಯೂಷನ್ ಹೇಳಿದೆ, ನಮ್ದು ಆಗದೆ ನಮ್ದು ಬೋಳಾರ ಇಂಪ್ರೂವ್ ಆಗುದಿಲ್ಲ. ನಾವು ಯಾಕಂದ್ರೆ Mangalore 1 ಇದ್ದವರು ಇವತ್ತು Mangalore ಕೊನೆ ಆಗ್ತಾ ಹೋಗ್ತದೆ. ಇವತ್ತುಗಳು ಹೊಯ್ಗೆ ಬದಾರ್ ಬೋಳಾರ ಪಿಂಟೋ ಗೇಟ್ನವರಿಗೆ ಯಾರು ಮನೆ ಬೇಕು ಬೇಡ ಹೇಳ್ತಾರೆ ಕೇಳಿದ್ರೆ, ಇಂಥದ್ದೆಲ್ಲ ವಿಷಯ ಅವರು ಹೇಳಿದ್ರು ಸರಿ. ಆದ್ರಿಂದ ಪ್ರತಿಯೊಂದು ನಾನು ಹೇಳುದು, ನಾವು ಮೊದಲು MLA ಕೂಡ ಹೇಳಿದಾಗ ಹೇಳಬಹುದು, ಈಗಿನ MLAಗಳು ಇದ್ದಾರೆ ಅವರು ಕೂಡ ಬರ್ತಾರೆ, ಅವರಿಗೆ ಆ ವಾರ್ಡ್ ಈ ವಾರ್ಡ್ ಹೇಳಿಲ್ಲ MLAಗಳಿಗೆ, ಅವರಿಗೆ 35 ವಾರ್ಡ್ ಒಬ್ಬ MLA ಇರೋದು, ಅವರು ಕೂಡ ಅದನ್ನು ಇದಕ್ಕೆ ತಗೊಳ್ಳಬಹುದು. ಅದಕ್ಕೆ ಏನಾದ್ರು ಒಂದು ಇಚ್ಛಾಶಕ್ತಿ ಬೇಕು ಇವತ್ತು ಕೂಡ. ಯಾಕೆ ನಾನು ಹೇಳ್ತಾರೆ, ಪ್ರತಿ ವರ್ಷ 100 ಕೋಟಿ ರೂಪಾಯಿ ಬರ್ತಾ ಇದೆ, ಆಮೇಲೆ ಅವರು ಹೇಳಿದ ಅಮೃತ ಯೋಜನೆಯಲ್ಲಿ ಹಣ ಬರ್ತಾ ಇದೆ, SFC ಫಂಡ್ ಬರ್ತಾ ಇದೆ, ನಾವಿರೋ ಕಷ್ಟ ಬರಲಿಕ್ಕೆ ಒಂದು 10 ಲಕ್ಷ ರೂಪಾಯಿ ನಮ್ಗೆ ಕೊಡುದಂದ್ರೆ ಬಹಳ ದೊಡ್ಡ ವಿಷಯ ಆಗ್ತಿತ್ತು. 97 ಇಸ್ವಿಯಲ್ಲಿ 10,000 ಡ್ರೈನ್ ಮಾಡಿದ್ರೆ ನಾವು ಬಹಳ ಬೋಲ್ಡ್ ಆಗ್ತಿದ್ವಿ, ಖುಷಿ ಬರ್ತಾ ಇದ್ವು. ಈಗ ಹಾಗೆ ಅಲ್ಲ, ಸಿಕ್ಕಾಪಟ್ಟೆ ಸಾಧಾರಣ ಒಂದು ಕಾರ್ಪೊರೇಟ್ಗೆ ಒಂದು 45-50 ಲಕ್ಷಕ್ಕಿಂತ ಜಾಸ್ತಿ ಬರ್ತದೆ. ಓಕೆ ಸರ್, ಸುಮಾರು ವಿಚಾರಗಳ ಬಗ್ಗೆ ಮಾತಾಡಿದ್ವಿ, ಕಾರ್ಯಕ್ರಮ ಮುಗಿಸಂತ ಸಮಯ ಆಯ್ತು. ನಿಮ್ಗೆ ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ವೀಕ್ಷಕರೇ, ಖಂಡಿತವಾಗಿ ಕೂಡ ಯಾವುದೇ ಸಮಸ್ಯೆಗಳು ಸಮಸ್ಯೆಗಳಲ್ಲ, ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ. ಬೇಕಾಗಿರೋದು ಅಷ್ಟೇ, ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಬೇಕು. ಜನರು ಏನು ನಿಜಕ್ಕೂ ಸಮಸ್ಯೆಗಳನ್ನ ಕಾರ್ಪೊರೇಟರ್ ಇದ್ದಲ್ಲಿಗೆ ತಗೊಂಡು ಹೋಗ್ಬೇಕು. ಆದ್ರೆ ಕಾರ್ಪೊರೇಟರ್ ಈ ರೀತಿ ಬೇಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಖಂಡಿತವಾಗಿ ಜನರ ಅವರ ಒಡನಾಟ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಏನು ಜನರಿಗೆ ಒಂದು ಉತ್ತಮ ರೀತಿಯಲ್ಲಿ ಜನಸೇವೆ ಸಲ್ಲಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಖಂಡಿತವಾಗಿ ಕವಿತಾ ಸನಿಲ್ ಅವರು ಇದರ ಬಗ್ಗೆ ಗಮನ ಹರಿಸ್ತಾರೆ, ವಾರ್ಡ್ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ಬಿಟ್ಟು ಈಗ ಹೇಳಿದ ಪ್ರಕಾರ ಕೆಲಸಗಳು ನಡೆದಿದೆ ಅನ್ನಂತ ಹೇಳಿದ ಪ್ರಕಾರ ಏನವರು ಈಗ ಸುಳ್ಳು ಹೇಳಿರ್ಬೋದು ಬಹುಶಃ, ಏನು ಕೆಲಸಗಳು ನಡೆದಿದೆ ಅಂತ ಅಂದ್ಬಿಟ್ಟು. ನಿನ್ನೆಯಿಂದ ಇವತ್ತಿಗೆ ಒಂದಿನಕ್ಕೆ ಕಾಮಗಾರಿ ನಡೆಯೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಿನ್ನೆ ತಾನೇ ನಮಗೆ ಅಲ್ಲಿಂದ ವರದಿ ಆಗಿರುವಂಥದ್ದು. ಸೊ ಹಾಗಾಗಿ ಕವಿತಾ ಅವರು ಏನಾದರೂ ಏನು ವಾರ್ಡ್ನ ಪ್ರಗತಿಗೋಸ್ಕರ ಕೆಲವೊಂದು ಕೆಲಸಗಳನ್ನ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಆಶಿಸ್ತಾ ನಾನು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆ ಆಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.